ಹೃದಯವನ್ನು ಪರೀಕ್ಷಿಸುವ ದೇವರಾದ ನಮ್ಮ ಕರ್ತನಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ಈ ದಿನ ನಮಗೆ ಕೊಟ್ಟಿರುವಂಥ ಸಂದೇಶ, ದೇವರು ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವ ದೇವರು. ಗಾಡ್ ಈಸ್ ದ ಎಕ್ಸಾಮಿನರ್ ಆಫ್ ದ ಮೈಂಡ್ ಆ್ಯಂಡ್ ಹಾರ್ಟ್ ಎಂಬುದಾಗಿ ಹಾಲೆಲ್ಲೂಯ. ದೇವರ ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ಪ್ರಕಟಣೆ 2:23 ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡುವೆನು. ಆಮೇನ್. ಈ ವಾಕ್ಯದ ಮುಖಾಂತರವಾಗಿ ದೇವರಾತ್ಮನು ತನ್ನ ಸಭೆಯಾದ ಎಲ್ಲರ ಸಂಗಡ ಆತನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಆಮೇನ್. ಕೃಪಾ ಸಂಪೂರ್ಣನಾದ ದೇವರೇ, ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅಪ್ಪ ದೇವರೇ, ನಿನ್ನ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಈ ದಿನ ನಮ್ಮ ಸಂಗಡ ನೀನು ಮಾತನಾಡುತ್ತಿರುವುದಕ್ಕಾಗಿ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ. ದೇವರೇ, ನಿನ್ನ ವಾಕ್ಯವು ಅಪ್ಪ ಅದು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಿರುವಂಥ ವಾಕ್ಯವು ನಿನ್ನ ವಾಕ್ಯವಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ವಾಕ್ಯವು ಅನೇಕರ ಹೃದಯದಲ್ಲಿ ಅಲ್ಲೂಗೆ ನೆಟ್ಟಂತಾಗುವಂತೆ ನೀನು ಆಶೀರ್ವದಿಸಿ ನಡೆಸು. ನಿನ್ನ ವಾಕ್ಯವು ಪ್ರತಿಯೊಬ್ಬರ ಹೃದಯದಲ್ಲಿ ಅದು ಮಾತನಾಡುವಂಥ ವಾಕ್ಯವು ನಿನ್ನ ವಾಕ್ಯವಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ಎಲ್ಲರಿಂದಲೂ ಅಸಾಧ್ಯವಾದಂಥ ಕಾರ್ಯಗಳು ನಿನ್ನ ವಾಕ್ಯವು ಸಾಧಿಸುವಂಥ ವಾಕ್ಯವಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ಇನ್ನು ವಾಕ್ಯದಿಂದ ಲೋಕವನ್ನು ಜಯಿಸಿದ ಹಾಗೆ ಸಭೆಯ ಜನರೆಲ್ಲರೂ ಲೋಕವನ್ನು ಜಯಿಸುವುದಕ್ಕಾಗಿ ನಿನ್ನ ವಾಕ್ಯದ ಬಲವನ್ನು ಅವರಲ್ಲಿ ಕಳುಹಿಸಿ ನಿನ್ನ ವಾಕ್ಯದಿಂದ ಅವರು ಕೂಡ ಲೋಕವನ್ನು ನಾವೆಲ್ಲರೂ ಕೂಡ ಜಯಿಸಲಿಕ್ಕೆ ನಿನ್ನ ವಾಕ್ಯವು ನಮಗೆ ಸಹಾಯವಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ನೀನು ಮಾತನಾಡು. ಇದುವರೆಗೂ ತಿಳಿಯಲಾರ್ದ ಮಹತ್ತಾದ ಗುಣಾರ್ಥಗಳನ್ನು ನಿಂತಾನೆ ನಮಗೆ ತಿಳಿಯಪಡಿಸು. ನೀನೇ ಮಹಿಮೆ ಹೊಂದಬೇಕೆಂದು ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ತಂದೆ. ಆಮೇನ್. ಪ್ರಕಟಣೆಯ 2:23 ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವ ದೇವರಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡುವೆನು ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೆಳ್ಳುವನು ಕೇಳಲಿ ಎಂಬುದಾಗಿ ದೇವರಾತ್ಮನು ಅಂತ್ಯಕಾಲದ ಸಭೆ ಆದಂತಹ ಎಲ್ಲ ದೇವಜನರಿಗೂ ಆತನು ಮಾತನಾಡುತ್ತಿದ್ದಾನೆ. ಆಮೇನ್. ಹಾಲೆಲ್ಲೂಯ. ಇದುವತೈರ ಸಭೆ 4ನೇ ಸಭೆಯಾಗಿ ಗುರುತಿಸಲ್ಪಟ್ಟಂಥ ಸಭೆಗೆ ದೇವರು ಈ ಮಾತನ್ನು ಹೇಳುವವನಾಗಿದ್ದಾನೆ. ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವ ದೇವರಾಗಿದ್ದೇನೆ ಎಂಬುದಾಗಿ ಆತನು ಧುವತೈರ ಸಭೆಗೆ ಮಾತನಾಡುತ್ತಿದ್ದಾನೆ. ಹಾಗಾದರೆ ಧುವತೈರ ಸಭೆಯ ಜನರಿಗೆ ಅನ್ಕೊಂಡ್ಬಿಟ್ಟಿದ್ರು, ಅವರು ದೇವರು ನಮ್ಮನ್ನು ಹೊರಗಿನ ತೊರಕೆಯನ್ನು ಮಾತ್ರವೇ ನೋಡ್ತಾನೆ, ನಾವು ಮಾಡುವಂಥ ತಪ್ಪುಗಳು ಪಾಪಗಳು ಅವೆಲ್ಲವೂ ದೇವರಿಗೆ ಹತ್ರ ಎಲ್ಲ ಮರೆ ಆಗಲ್ಪಟ್ಟಿದೆ ಎಂಬುದಾಗಿ ಕೆಲವರು ಅನೇಕರು ಹಾಗೆ ಅಂದುಕೊಂಡು ನಡೀತಾ ತಮ್ಮ ಜೀವಿತಗಳಲ್ಲಿ ಸಾಗಿಸ್ತಿದ್ರು. ಕೆಲವರು ಇನ್ನು ತಮ್ಮ ಜೀವಿತವನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಬೇಕಾದವರು, ಕೆಲವರು ಪಾಪದ ಮಾರ್ಗದಲ್ಲಿ ನಡೆಸ್ತಿದ್ರು, ಕೆಲವರು ಮಾತ್ರ ಪರಿಶುದ್ಧ ಮಾರ್ಗದಲ್ಲಿ ನಡೆಸುತ್ತಿದ್ರು. ಹೀಗೆ ಕೆಲವರು ದೇವರ ಬಳಿಯಲ್ಲೂ ಕೂಡ ನಿಲ್ಲುವಂಥವ್ರು, ಕೆಲವರು ವಿಗ್ರಹಗಳನ್ನು ಆರಾಧನೆಯನ್ನು ಮಾಡುವಂಥವರಾಗಿಯೂ ಕೂಡ ಈ ದುವತೆಯರ ಸಭೆಯಲ್ಲಿ ಕೆಲವರು ಮಾರಲ್ಪಟ್ಟವರಾಗಿ ಬದಲಾಗಿ ಹೋಗುವಂಥವರಿದ್ದರು. ಕೆಲವರು ಇಜಬೇಳಲೆಂಬ ಆ ಹೆಂಗಸಿನ ಕಾರ್ಯಗಳನ್ನು ಮಾಡುವಂಥವರಾಗಿದ್ದರು. ಈ ಇಜಬೇಳಲೆಂಬ ಒಂದು ದುರಾತ್ಮದ ಕಾರ್ಯವು ಇದುವತೆರ ಎಂಬ ಸಭೆಯಲ್ಲಿ ಅದು ಪುನರಾವರ್ತನೆಗೊಂಡು ಅದು ಬಂದಂಥ ಕಾಲಘಟ್ಟ ಇದುವತೆರ ಸಭೆಯ ಕಾಲಘಟ್ಟವಾಗಿದೆ. ಈ ಇದುವತೆರ ಸಭೆಯಲ್ಲಿ ಮತ್ತೆ ಇಜಬೇಳಲ ಕಾರ್ಯಗಳು ಆರಂಭವಾಗಿ ಅನೇಕ ಕೆಲವು ವಿಷಯಗಳು ಇದುವತೆರ ಸಭೆಯಲ್ಲಿ ಬಂದವು ಎಂಬುದಾಗಿ ದೇವರು ಆತ್ಮನು ಮಾತನಾಡುತ್ತಿದ್ದಾನೆ. ಹಾಗೆ ದೇವರು ಇಲ್ಲಿ ನಮಗೆ ಮುಖ್ಯವಾಗಿ ತಿಳಿಯಪಡಿಸುತ್ತಿರುವಂತಹ ವಿಷಯ, ಆತನು ನಮ್ಮ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವ ದೇವರಾಗಿದ್ದಾನೆ ಎಂಬುದಾಗಿ ದೇವರು ಈ ದಿನ ಆತನು ಸಭೆಯಾದ ನಮ್ಮ ಸಂಗಡ ಮಾತನಾಡ್ತಾನೆ. ಹಾಗಾದರೆ ದೇವರು ನಿಜವಾಗ್ಲೂ ನಮ್ಮ ಹೃದಯವನ್ನು ಅಂತರೇಂದ್ರಿಯವನ್ನು ಆತನು ಪರೀಕ್ಷಿಸುವ ದೇವರಾಗಿದ್ದಾನವ ಅಥವಾ ಇಲ್ಲವ ಎಂಬುದಾಗಿ ದೇವರು ನಮ್ಮ ಸಂಗಡ ಈ ದಿನ ಆತನು ಮಾತನಾಡಲು ಇಷ್ಟಬಯಸಿದವನಾಗಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯಾಕೆಂದರೆ
ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಎಲ್ಲರೂ ಕೂಡ ಮುಖ್ಯವಾಗಿ ಅವರು ಒಂದು ವರ್ಷ ಪೂರ್ತಿ ಹೋದಮೇಲೆ ಅವರೆಲ್ಲರಿಗೂ ಕೊನೆಯಲ್ಲಿ ಎಕ್ಸಾಮನ್ನು ಪರೀಕ್ಷೆನ ಇಡುವಂಥವರಾಗಿದ್ದಾರೆ. ಯಾಕಪ್ಪ ಇಡುತ್ತಾರೆ ಎಂಬುದಾದರೆ, ಒಂದು ವರ್ಷ ಪೂರ್ತಿ ನೀನು ಹೆಂಗೆ ಓದಿದ್ಯಾ ಎಂಬುದು ಅಲ್ಲಿ 3 ಗಂಟೆ ಎಕ್ಸಾಮಲ್ಲಿ ನಿನ್ನ ಚೆನ್ನಾಗಿ ಓದಿರುವುದಾದರೆ ನೀನು ಬರೆದು ಪಾಸ್ ಆಗ್ತೀಯ, ಚೆನ್ನಾಗಿ ಓದಿಲ್ಲ ಅಂದರೆ ನೀನು ಏನು ಬರೆಯದೆ ಫೇಲ್ ಆಗೋಗ್ಬಿಡ್ತೀಯ. ಆವಾಗ ಈಗ ಎಸ್ ಎಲ್ ಸಿ ಆಗಿರೋರು ನೆಕ್ಸ್ಟು ಕಾಲೇಜ್ಗಳಿಗೆ ಹೋಗ್ಬೇಕಂದ್ರೆ ಪಾಸ್ ಆಗಲೇಬೇಕಿಲ್ಲ ಅಂದರೆ ನಿಮ್ಮ ವಿದ್ಯಾಭ್ಯಾಸ ಅಲ್ಲೇ ನಿಂತು ಇರುತ್ತೆ. ನೀವು ಎಷ್ಟು ವರ್ಷ ಆದರೂ ಸರಿ ಅದನ್ನು ಎಸ್ ಎಲ್ ಸಿ ಪಾಸ್ ಆಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಮುಂದಕ್ಕೆ ಹೋಗ್ಬೋದು ಎಂಬ ನಿಯಮವನ್ನು ಈ ಲೋಕವು ನೀಡಿದೆ. ಆದರೆ ದೇವರು ಕೂಡ ದೇವ ಜನರಿಗೆ ಆತನು ಕೂಡ ಕೆಲವು ಪರೀಕ್ಷೆಗಳನ್ನು ನೇಮಕ ಮಾಡಿದ್ದಾನೆ. ನಮ್ಮ ದೇವರು ಎಲ್ಲವನ್ನು ಆತನು ಕೂಡ ಲೋಕದ ಜನರಿಗಿಂತ ಮುಂಚಿತವಾಗಿ ಆತನ ಪರೀಕ್ಷೆನ ಇಟ್ಟಿದ್ದವನು ನಮ್ಮ ದೇವರಾಗಿದ್ದಾನೆ. ಆಮೇನ ಹಲ್ಲೆಲೂಯ. ಯಾಕೆಂದರೆ ಆತನು ಆದಾಮ ಮತ್ತು ಅವಳಿಗೆ ಈ ಒಳ್ಳೆಯದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು ನೀವು ತಿನ್ನಬಾರದು, ತಿಂದರೆ ಆ ದಿನವೇ ನೀವು ಸಾಯುತ್ತೀರಿ ಎಂಬುದಾಗಿ ಆತನು ಅವರಿಗೆ ಕಟ್ಟಪ್ಪಣೆಯನ್ನು ಹೊರಡಿಸಿದ್ದವನಾಗಿದ್ದನು. ಆದರೆ ಅವರು ದೇವರ ಮಾತನ್ನು ತಿರಸ್ಕರಿಸಿ ಸೈತಾನನು ಹೇಳುವಂಥ ಮಾತನ್ನು ಸ್ವೀಕರಿಸುತ್ತಾರೆ. ಅದೇ ಅವರು ಮಾಡುವಂಥ ಮೊದಲನೇ ತಪ್ಪಾಗಿರುತ್ತೆ. ನಂತರ ಸೈತಾನನೊಟ್ಟಿಗೆ ಮಾತನಾಡುವುದು ಕೂಡ ಅದು ಕೂಡ ಆತ ಸೈತಾನನೊಟ್ಟಿಗೆ ಆ ಮನುಷ್ಯರು ಆದವರು ಮಾತನಾಡುವಂಥ ಸನ್ನಿವೇಶ, ಅವಳು ಮಾತನಾಡುವವಳಾಗಿದ್ದಾಳೆ. ಹೀಗೆ ಅವರು ಸೈತಾನನ ಸುಳಿಯಲ್ಲಿ ಆತನ ಬಳೆಯಲ್ಲಿ ಅವರು ಸಿಕ್ಕಿಕೊಳ್ಳುವವರಾಗಿದ್ದಾರೆ. ಆಗ ದೇವರು ತಿನ್ನಬಾರದು ಎಂಬ ಹಣ್ಣನ್ನು ಅವರು ತಿನ್ನುತ್ತಾರೆ. ಇದರಿಂದ ಅವರು ದೇವರು ಆ ಸಂಜೆ ತಂಗಾಳಿಯಲ್ಲಿ ಬರುತ್ತಿರುವಂಥ ಸಂದರ್ಭದಲ್ಲಿ ಇವರು ಮರದ ಹಿಂದೆ ಹೋಗಿ ಅವಿತುಕೊಳ್ಳುವವರಾಗಿದ್ದಾರೆ. ಆಗ ಮನುಷ್ಯರು ಅಂದ್ಕೊಂಡ್ಬಿಟ್ರು, ದೇವರು ನಮ್ಮನೆ ನೋಡಲ್ಲ ಬಿಡು, ದೇವರು ನಮ್ಮನೆ ಮಾತಾಡ್ಸಲ್ಲ, ಹೆಂಗೋ ತಂಗಾಳಿಯಲ್ಲಿ ಬಂದ್ಬಿಡ್ತಾನೆ ದೇವರು, ಅವ್ರ ಪಾಡಿಗೆ ಅವ್ರು ಹೊರಟೋಗ್ಬಿಡ್ತಾರೆ, ನಾವು ಹೆಂಗೆ ಎಲ್ಲಿದ್ದೀವಿ, ಮರದಿಂದ ಬಚ್ಚಿಕೊಂಡ್ಬಿಟ್ಟಿದ್ದೀವಿ, ನಾವು ಬಚ್ಚಿಕೊಂಡಿದ್ದು ಯಾರಿಗೂ ತಾನಲ್ಲ, ದೇವ್ರಿಗೂ ತ್ಯಾಗಲ್ಲ ನೋಡು ಸ್ತೋತ್ರ ಅನ್ನೋ ಹೇಳೋ ರೀತಿಲಿ ಅವರು ಕೂಡ ಅನ್ಕೊಂಬಿಟ್ಟಿದ್ದಾರೆ. ಆದರೆ ಏನಾಯಿತು, ದೇವರಿಗೆ ಅವರು ಮಾಡಿದಂಥ ತಪ್ಪಿನ ವಿಷಯ ದೇವ್ರಿಗೆ ಖಂಡಿತವಾಗಿ ಗೊತ್ತಿತ್ತು. ಆದರೆ ಅವರು ಅಂದ್ಕೊಂಡಿದ್ರು ನಾವು ಮಾಡಿದ ತಪ್ಪು ದೇವ್ರಿಗೆ ಏನು ಗೊತ್ತಿಲ್ಲ ಬಿಡ, ಯಾಕೆ ಅವಾಗ ಅಲ್ಲಿ ಇರಲಿಲ್ವಲ್ಲ ದೇವರು, ಇಲ್ಲಿದ್ದ ಅವಾಗ ಪರಲೋಕದಲ್ಲಿದ್ದ, ಆಮೇನ್, ಅವಾಗ ದೇವರು ಪರಲೋಕದಲ್ಲಿದ್ದ ಎಂಬುದಾಗಿ ಹೇಳ್ಬಿಟ್ಟು ಇವರು ತಂಪಾಡಿಗೆ ಅವರು ಪಾಪ ಮಾಡಿ ಮರದಿಂದ ಬಚ್ಚಿಟ್ಕೊಂಬಿಟ್ಟಿದ್ದವರಾಗಿದ್ದಾರೆ. ಆದರೆ ನಮ್ಮ ದೇವರು ಹೇಳುವಲ್ಪಟ್ಟಿರುವ ಹಾಕಿದಂತೆ ಆತನು ಅವರ ಅಂತರೇಂದ್ರಿಯವನ್ನು ಅವರ ಹೃದಯವನ್ನು ಪರೀಕ್ಷಿಸಿರುವಂಥ ದೇವರು ನನ್ನನ್ನೇ ದೇವರಾಗಿದ್ದಾನೆ. ಆಮೇಲೆ ನಾವು ಕರೆಗಳನ್ನು ತಟ್ಟಿ ದೇವರ ನಮ್ಮ ಆಮೆ ಸಲ್ಲಿಸುವವರಾಗಿರೋಣ. ಯಾಕೆಂದರೆ ಆತನಿಗೆ ಗೊತ್ತು ಆದಾಮ ಅವಳು ಮಾಡಿರುವಂಥ ತಪ್ಪು, ಅವರು ನನ್ನ ಮಾತನ್ನು ತಿರಸ್ಕರಿಸಿದ್ದಾರೆ, ಸೈತಾನನ ಮಾತನ್ನು ಅವರು ಸ್ವೀಕರಿಸಿದ್ದಾರೆ, ನಾನು ಹೇಳ್ತಾ ಇದ್ದನ್ನು ಅವರು ಮಾಡಿಲ್ಲ, ಸೈತಾನ ಹೇಳಿದ್ದನ್ನು ಅವರು ಮಾಡಿದ್ದಾರೆ. ಈಗಲೂ ಕೂಡ ಲೋಕದ ಎಲ್ಲ ಜನರು ಕೂಡ ದೇವರು ಹೇಳುವುದನ್ನು ಅವರು ವಿರೋಧಿಸ್ತಾರೆ, ದೇವರು ಹೇಳಿದ್ದನ್ನು ಅವರು ಮಾಡಲ್ಲ, ಸೈತಾನನು ಹೇಳಿದ್ದನ್ನು ಅವರು ಮಾಡೇ ಮಾಡ್ತಾರೆ. ಕಾರಣ ಆ ಮನುಷ್ಯನ ಗುಣ ಸ್ವಭಾವ ಅದು ಸೈತಾನನ ಕಡೆಗೆ ಆಕರ್ಷಿತವಾಗಿ ಹೊರಟೋಯಿತು. ಈಗಲೂ ಕೂಡ ಲೋಕವಾದ ಎಲ್ಲ ಜನರು ಸೈತಾನನ ಮಾತುಗಳಿಗೆ ಮರಳಾಗ್ತಾರೆ, ಅವನ ಹಾಕುವಂಥ ಗುಂಡಿಯಲ್ಲಿ ಬಿದ್ದೋಗ್ತಾರೆ, ಅವನು ಹಾಕುವಂಥ ಬಳೆಯಲ್ಲಿ ಬಿದ್ದೋಗಿರ್ತಾರೆ. ಆದ್ರಿಂದಲೇ ಅವನು ಇಂಟರ್ನೆಟ್ ಎಂಬ ಬಳೆಯನ್ನು ಆ ದೊಡ್ಡದಾಗಿ ಇಡೀ ಭೂಮಿ ಮೇಲೂ ಕೂಡ ಭೂಮಿ ಸಂಪೂರ್ಣವಾಗಿ ಅವನು ಇಂಟರ್ನೆಟ್ ಎಂಬ ಬಲೆಯನ್ನು ಆವರಿಸಿಕೊಳ್ಳುವಂತೆ ಅವನು ಮಾಡಿದ್ದಾನೆ. ಆಮೇಲೆ ಆದರೆ ಆ ಇಂಟರ್ನೆಟಲ್ಲಿ ಅನೇಕರು ಬೆಳಿಗ್ಗೆ ಆನ್ ಮಾಡಿದ್ರೆ ಮುಗಿದ್ದು, ರಾತ್ರಿ ಮಲಗೋರು ಅದರಲ್ಲೇ ಇರ್ತಾರೆ. ಇದು ಇಂಟರ್ನೆಟಲ್ಲಿ ಎಂಬ ಬಳೆಯಲ್ಲಿ ನೀವು ಸಿಕ್ಕಾಕೊಂಡಿದ್ರೆ, ನೆಟ್ ಎಂಬುದರೆ ಬಳೆ ಎಂಬುದಾಗಿ ಅರ್ಥ, ಆ ಬಳೆಯಲ್ಲೇ ನೀವು ಇರುವುದಾದರೆ ನಿಮ್ಮ ಆತ್ಮಗಳು ದೇವರ ರಾಜ್ಯವನ್ನು ಸೇರುವುದು ಬಹಳ ಕಠಿಣ ಎಂಬುದಾಗಿ ದೇವರ ಆತ್ಮನ ಸಭೆಗಳಿಗೆ ಎಚ್ಚರ ಪಡಿಸುವಾಗ ನೀವು ಎಚ್ಚೆತ್ಕೊಳ್ಳಿ. ಅವುಗಳಿಂದ ನೀವೆಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ, ಎಷ್ಟು ನಿಮ್ಮವುಗೆ ಉಪಯೋಗಕ್ಕೆ ಬೇಕೋ ಅಷ್ಟು ಮಾತ್ರವೇ ನೆಟ್ಟನ್ನು ಯೂಸ್ ಮಾಡಿ.
ಎಲ್ಲದಕ್ಕೂ ಸಂಪೂರ್ಣವಾಗಿ ಅದರ ಮೇಲೆ ನೀವು ಡಿಪೆಂಡ್ ಆಗಬೇಡಿ, ಅದರ ಮೇಲೆ ಆಧಾರವಾಗಬೇಡಿ. ಯಾಕೆಂದರೆ ದೇವರು ಎಲ್ಲ ಇಂಟರ್ನೆಟ್ ಬಲೆಯನ್ನು ಅತಿ ಬೇಗನೆ ಮುಂದಿನ ಕಾಲದಲ್ಲಿ ಸಭೆ ತಲುಪಟ್ಟ ನಂತರದ ಕಾಲದಲ್ಲಿ ಆ ಇಂಟರ್ನೆಟ್ ಎಂಬ ಬಲೆಯನ್ನು ಆತನು ಒಡೆದು ಪೀಸ್ ಪೀಸ್ ಮಾಡುವವನಾಗಿದ್ದಾನೆ. ಅಲ್ಲಿವರೆಗೂ ಮಾತ್ರವೇ ಅದರ ಆಟ, ಆಮೇಲೆ ಯೇಸುವಿನ ಆಟವೇ ಶುರುವಾಗುತ್ತೆ, ಅದೇ ನೆರವೇರುತ್ತೆ. ಅದಲ್ಲದೆ ಬೇರೊಂದು ನೆರವೇರದ ಹಾಗೆ ದೇವರಾತ್ಮನು ಮಾಡೇ ಮಾಡ್ತಾನೆ. ಆಮೇಲೆ ನಾವು ಕರವನ್ನು ತಟ್ಟಿ ದೇವರನ್ನು ಮಹಿಮೆ ಸಲ್ಲಿಸುವವರಾಗಿರೋಣ. ಆಮೇನ್. ಆದ ಕಾರಣ ದೇವರು ಧುವತೈರ ಸಭೆಗೆ ಆತನು ಮಾತನಾಡುವಾಗ ಹೇಳ್ತಾ ಇದ್ದಾನೆ, ನಾನು ಮನುಷ್ಯರ ಅಂತರೇಂದ್ರವನ್ನು ಹೃದಯವನ್ನು ಪರೀಕ್ಷಿಸುವ ದೇವರಾಗಿದ್ದೇನೆ. ದೇವರು ನಮ್ಮನ್ನು ಪರೀಕ್ಷೆ ಮಾಡುವಾಗ ನಾವು ಹೇಗೆ ದೇವರಲ್ಲಿ ಇರಬೇಕು, ನಾವು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ದೇವರಲ್ಲಿ ಇರುವಾಗ ಮಾತ್ರ ದೇವರು ನಮಗೆ ಕೊಡುವಂಥ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೇವೆ. ದೇವರು ನಮಗೆ ಕೊಟ್ಟಿರುವಂಥ ಎಕ್ಸಾಮಲ್ಲಿ ನಾವು ಖಂಡಿತವಾಗಿ ಪಾಸಾಗಲು ಸಾಧ್ಯವಾಗುತ್ತೆ. ನಾವು ಅಪೂರ್ಣರಾಗಿರುವುದಾದರೆ, ಅರ್ಧಮರ್ಧ ಇರುವುದಾದರೆ, ಬಂದ ಪುಟ್ಟ ಹೋದ ಪುಟ್ಟ ಬಂದು ಪುಟ್ಟಿ ಒಂದು ಪುಟ್ಟಿ ಅನ್ನೋ ವಿಶ್ವಾಸಿಗಳಾಗಿ, ನಾವು ಬ್ರದರ್ಗಳಾಗಿ ಸಿಸ್ಟರ್ಗಳಾಗಿರುವುದಾದರೆ, ನಾವು ದೇವರು ಕೊಡುವಂಥ ಎಕ್ಸಾಮಲ್ಲಿ ಖಂಡಿತವಾಗಿ ಕೆಳಾಗುತ್ತೀರ. ಅನೇಕ ಜನರು ಈಗ ಕೃಪೆ ಕಾಲದಲ್ಲಿ ಅನೇಕ ಜನರು ಫೇಲಾಗುವುದು ಕಾರಣ ಸಂಪೂರ್ಣವಾಗಿ ನೀವು ದೇವರನ್ನು ಆದಿಕೊಳ್ಳದೆ ನಿಮ್ಮನ್ನು ನೀವೇ ಆತುಕೊಂಡಿದ್ದವರಾಗಿದ್ದೀರ. ಆದ್ದರಿಂದ ನೀವು ಫೇಲಾಗುತ್ತೀರ. ದೇವರು ಹೇಳ್ತಾನೆ, ನಿಮ್ಮ ಬಲದಿಂದ ಅಲ್ಲ, ನನ್ನ ಬಲದಿಂದ ಎಲ್ಲವೂ ಆಗುತ್ತದೆ ಅಂತ ಹೇಳ್ತಾನೆ. ಆದ್ದರಿಂದ ನಿಮ್ಮ ಬಲ ನಿಮ್ಮನ್ನು ಸೃಷ್ಟಿಸಿದ ದೇವರ ಮೇಲೆ ನೀವು ಆಧಾರವಾಗಿರಬೇಕು. ಆಗ ನೀವು ದೇವರು ನಿಮಗೆ ಕೊಡುವಂಥ ಪರೀಕ್ಷೆಯಲ್ಲಿ ನೀವು ಪಾಸಾಗಲು ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ನಿಮಗೆ ದೇವರು ಇಡುವಂಥ ಎಲ್ಲ ಪರೀಕ್ಷೆಯಲ್ಲೂ ನೀವು ಫೇಲಾಗೋಗ್ತೀರ. ಫೇಲಾದರೆ ಮತ್ತೆ ತಿರ್ಗಾ ಒಂದು ವರ್ಷ ಪೂರ್ತಿ ಓದಿದ್ದನ್ನೇ ಓದಿ ಮತ್ತೆ ವರ್ಷದ ಕೊನೆಯಲ್ಲಿ ಮತ್ತೆ ಎಕ್ಸಾಮ್ ಬರೀಲೇಬೇಕು. ಅದು ಬಿಟ್ಟು ನಿಮಗೆ ಬೇರೆ ಆಪ್ಷನ್ ಇರೋದೇ ಇಲ್ಲ. ಹಾಗಾದರೆ ನಿಮಗೆ ದೇವ್ರು ಕೊಡುವಂಥ ಎಲ್ಲ ಆಶೀರ್ವಾದಗಳಾಗಲಿ, ನಿಮಗೆ ಬೇಕಾದಂಥ ಆರೋಗ್ಯದ ವಿಚಾರಗಳಾಗಲಿ, ನಿಮಗೆ ದೇವ್ರು ಕೊಡಬೇಕಾದಂಥ ವಾಗ್ದಾನಗಳಾಗಲಿ, ದೇವರು ನಿಮಗೆ ಕೊಡಬೇಕಾದಂಥ ಆಲೋಚನೆಗಳಾಗಲಿ, ದೇವರು ನಿಮಗೆ ಕೊಟ್ಟಿರಬೇಕಾದಂಥ ಆಶೀರ್ವಾದಗಳು ಇವೆಲ್ಲವೂ ಮತ್ತೆ ತಿರ್ಗಾವ ನೀವು ಒಂದು ವರ್ಷ ಮತ್ತೆ ಅವುಗಳನ್ನೇ ಹೊಂದಿಕೊಳ್ಳುವುದಕ್ಕಾಗಿ ಮತ್ತೆ ನೀವು ಪ್ರಾರ್ಥಿಸುವವರಾಗಿರ್ಬೇಕು. ಮತ್ತೆ ಹಿಂತಿರುಗಿ ನೀವು ಅವುಗಳನ್ನೇ ಬಾಳಿಸುವವರಾಗ್ತಾ ಇರಬೇಕಾಗುತ್ತೆ. ಆಮೇಲೆ ಆದರೆ ದೇವರು ಹೇಳ್ತಾನೆ, ಯಾಕೆ ನೀವು ಒಂದೊಂದು ವರ್ಷ ಮತ್ತೆ ವ್ಯರ್ಥ ಮಾಡ್ತಾ ಇದ್ರ, ಕರೆಕ್ಟಾಗಿ ಒಂದು ವರ್ಷ ಕರೆಕ್ಟಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ, ಕರೆಕ್ಟಾಗಿ ನೀವು ಬೈಬಲ್ ಓದುವುದಾದರೆ, ಕರೆಕ್ಟಾಗಿ ನೀವು ದೇವರ ಮಾರ್ಗದಲ್ಲಿ ನಡೆಯುವುದಾದರೆ, ನೀವು ಪರಿಪೂರ್ಣರಾಗಿ ನನ್ನನ್ನು ನಿಮಗೆ ಕೊಡುವಂಥ ಸಂದರ್ಭದ ಪರೀಕ್ಷೆಯಲ್ಲಿ ನೀವು ಖಂಡಿತವಾಗಿ ಪಾಸಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋದಂತೆ ಮುಂದಿನ ಆಶೀರ್ವಾದದ ಕಡೆಗೆ ನೀವು ಹೋಗ್ತೀರಾ, ಮುಂದಿನ ವಾಗ್ದಾನದ ಕಡೆಗೆ ನೀವು ಹೋಗ್ತೀರಾ. ಮುಂದೆ ನಿಮ್ಮಿಂದ ಅನೇಕ ನಾಯಕರನ್ನು ದೇವರು ಬರ ಮಾಡ್ತಾನೆ. ನಿಮ್ಮಿಂದ ಅನೇಕ ನಾಯಕರು ಉಂಟಾಗಿಲ್ಲ ಅಂತ ಕಾರಣ ಏನು? ನೀನು ಕರೆಕ್ಟಾಗಿ ಇನ್ನೂ ದೇವರ ಮಾರ್ಗದಲ್ಲಿ ನಡೀಲಿಲ್ಲ ಎಂಬುದೇ ಅದಕ್ಕೆ ಸೂಚನೆ ಎಂಬುದಾಗಿ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೊಳ್ಳುವನು ಕೇಳಲಿ. ಆದ್ದರಿಂದ ದೇವರು ಕೂಡ ನಿಮ್ಮಿಂದ ಪರಿಪೂರ್ಣವಾದದ್ದನ್ನು ಬಯಸುವವನಾಗಿದ್ದಾನೆ. ಆದ್ದರಿಂದಲೇ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 6:5 ನಾವೆಲ್ಲರೂ ಓದಿಕೊಳ್ಳೋಣ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಆಮೇನ್, ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ನಡೆದರೆ ನೀ ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಿದೆಯಾ ಎಂಬುದಾಗಿ ಅರ್ಥ. ನನ್ನ ಆಜ್ಞೆ ಪ್ರಕಾರ ನೀನು ನಡೀತಿಲ್ಲ ಎಂಬುದಾಗಿರುವುದಾದರೆ ನೀ ನನ್ನನ್ನು ಏನು ಮಾಡ್ತಿದ್ಯಾ, ದ್ವೇಷ ಮಾಡ್ತಾ ಇದೆಯಾ ಎಂಬುದಾಗಿ ಅರ್ಥ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೊಳ್ಳುವನು ಕೇಳಲಿ. ಯಾಕೆಂದರೆ ಆತನು ದೇವರಾತ್ಮನು ನಮಗೆ ಪಾಪದ ಕುರಿತಾಗಿ ಆತನು ಮಾತನಾಡ್ತಾನೆ, ನಂತರ ನೀತಿಯ ಕುರಿತಾಗಿ ಮಾತನಾಡುತ್ತಾನೆ. ಕೊನೆಯ ಹಂತ ಅದು ನ್ಯಾಯ ತೀರ್ಪಿನ ಹಂತವಾಗಿದೆ. ನ್ಯಾಯ ತೀರ್ಪಿನ ಕುರಿತಾಗಿ ಆತನು ನಮ್ಮನ್ನು ಖಂಡಿಸ್ತಾನೆ, ಆತನು ನಮ್ಮನ್ನು ಗದರಿಸುತ್ತಾನೆ, ಆತನು ನಮ್ಮನ್ನು ಎಚ್ಚರಪಡಿಸುತ್ತಾನೆ. ಈ ಎಲ್ಲ ಸಮಯದಲ್ಲೂ ದೇವರಾತ್ಮನು ನಮ್ಮನ್ನು ಎಚ್ಚರಪಡಿಸುತ್ತಾನೆ. ಕಾರಣ ನಮ್ಮನ್ನು ದೇವರು ಆತನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಕರೆದಿದ್ದಾನೆ. ಆ ಸೇರಿಸಿಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ವಿಶ್ವಾಸಿಗಳಾಗಲಿ, ಬ್ರದರ್ಗಳು, ಸಿಸ್ಟರ್ಸ್, ಎಲ್ಲ ಸೇವಕರು, ಪ್ರವಾದಿಗಳು, ಅಪೋಸ್ತಲರಾಗಲಿ, ಎಲ್ಲ ರೀತಿಯಂಥ ದೇವ ಜನರಿಗೂ ಕೂಡ ದೇವರು ಪ್ರತಿಯೊಬ್ಬೊಬ್ಬರಿಗೂ ಕೂಡ ನಮ್ಮ ಆತ್ಮೀಕ ಜೀವಿತದಲ್ಲಿ ನಮಗೆ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಎಕ್ಸಾಮ್ಗಳನ್ನು, ಒಂದೊಂದು ಪರೀಕ್ಷೆಗಳನ್ನು
ಕೊಟ್ಟೆ ಕೊಡ್ತಾನೆ ದೇವರು. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಲೇಬೇಕು. ಆ ಪಾಸ್ ಆಗ್ಬೇಕೆಂಬುದಾಗಿರುವುದಾದ್ರೆ ದೇವರು ಇಲ್ಲಿ ನಮಗೆ ಹೇಳುತ್ತಿರುವಂತಹ ಮಾತು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಆಮೇಲೆ ಹಾಗಾದ್ರೆ ಇಸ್ರಾಯೇಲ್ ಜನರು ಕೂಡ ಅವರು ಏನು ಮಾಡಿಲ್ಲ, ಪೂರ್ಣ ಹೃದಯದಿಂದ ಅವ್ರು ಪ್ರೀತಿ ಮಾಡಿಲ್ಲ, ಪೂರ್ಣ ಹೃದಯದಿಂದ ದೇವರನ್ನು ಅವರು ಹುಡುಕಲಿಲ್ಲ, ಪೂರ್ಣ ಶಕ್ತಿಯಿಂದ ಅವರು ದೇವರನ್ನು ಪ್ರೀತಿ ಮಾಡಲೇ ಇಲ್ಲ. ಆದ ಕಾರಣ ದೇವರೇನು ಹೇಳ್ತಾ ಇದ್ದಾನೆ, ನಿಮ್ಮಿಂದ ನಮಗೆ ಏನು ಬೇಕು, ಪೂರ್ಣ ಪ್ರೀತಿ ಬೇಕು, ನಿಮ್ಮಿಂದ ಪೂರ್ಣ ಶಕ್ತಿ ಬೇಕು, ನಿಮ್ಮಿಂದ ಪೂರ್ಣ ಬಲ ನನಗೆ ಬೇಕು ಎಂಬುದಾಗಿ ದೇವರು ಕೇಳ್ಕೊಳ್ತಾ ಇದ್ದಾನೆ. ಇಲ್ಲದಿದ್ದರೆ ಅವರೇ ದೇವರಿಗೆ ಅದನ್ನು ಸಲ್ಲಿಸಿದ್ರೆ ದೇವರು ಆತನಿಗೆ ಈ ರಿಕ್ವೆಸ್ಟನ್ನು ಅವ್ರ ಹತ್ರ ಕೊಡ್ತಾನೆ ಇರಲಿಲ್ಲ, ಕೊಟ್ಟಿದ್ದಾನೆ ಎಂಬುದಾಗಿರುವುದಾದ್ರೆ ಅವರಿಂದ ಆ ಔಟ್ಪುಟ್ ದೇವರಿಗೆ ಬಂದಿಲ್ಲ. ಆದ್ದರಿಂದ ದೇವರು ಅವ್ರ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ನಿಮ್ಮಿಂದ ಈ ಔಟ್ಪುಟ್ ನನಗೆ ಬೇಕಾಗಿದೆ, ಇದು ನೀವು ನಮಗೆ ಸಲ್ಲಿಸಲೇಬೇಕು. ಆದ್ದರಿಂದ ದೇವರಾದ ಕರ್ತನು ಅವರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ, ನಿಮ್ಮ ಪೂರ್ಣ ಹೃದಯದಿಂದ, ನಿಮ್ಮ ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನೀವು ನನ್ನನ್ನು ಪ್ರೀತಿಸುವವರಾಗಿರಬೇಕು, ನೀವು ನನ್ನನ್ನು ಆರಾಧಿಸುವವರಾಗಿರಲೇಬೇಕು, ನಾನು ನಿಮಗೆ ಆಜ್ಞಾಪಿಸಿದ ಆಜ್ಞೆಯಲ್ಲಿ ನೀವು ನಡೆಯಲೇಬೇಕು, ಹೆಂಗಾದರೂ ನಾನು ದೇವರಾಜಕ್ಕೆ ಹೋಯ್ತೀನಿ ಎಂಬುದಾಗಿ ಹೇಳ್ಕೊಡುವಂಥ ಸೇವಕರು, ಅವನು ಸುಳ್ಳಾದ ಸೇವಕರು ಎಂಬುದಾಗಿ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳುವನ್ನು ಕೇಳಲಿ. ದೇವರು ನಮಗೆ ಅನೇಕ ನಿಯಮಗಳನ್ನು ಆಜ್ಞೆಗಳನ್ನು ಆತನು ಕೊಟ್ಟಿದ್ದಾನೆ. ಆತನ ಆಜ್ಞೆಯಂತೆ ನಾವು ನಡೆಯುವುದಾದರೆ ಮಾತ್ರ ನಾವು ಆತನ ರಾಜ್ಯವನ್ನು ಪ್ರವೇಶ ಮಾಡುವುದು ಸುಲಭ ಸುಲಭ ಸುಲಭವಾದಂತಹ ವಿಷಯ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳವನ್ನು ಕೇಳಲಿ. ಆಮೇನ್, ಹಲ್ಲೆಲೂಯಾ. ದೇವರು ಇಸ್ರಾಯೇಲರಿಗೆ ಎಷ್ಟು ಅದ್ಭುತಗಳನ್ನು ಮಾಡಿದವನಾಗಿದ್ದಾನೆ. ಆಮೇನ್. ಅವ್ರಿಗೋಸ್ಕರ ಕೆಂಪು ಸಮುದ್ರವನ್ನು ಒಣಗಿಸಿ ಅವರಿಗೆ ಒಂದೇ ನಿಮಿಷದಲ್ಲಿ ಆ ಕೆಂಪು ಸಮುದ್ರದಲ್ಲಿ ನಡೆಯೋದಕ್ಕೆ ಬೇಕಾದಂಥ ಮಾರ್ಗವನ್ನು ಸಿದ್ಧಪಡಿಸಿ ಅವರನ್ನು ನಡೆಸ್ಕೊಂಬಂದಿದ್ದಾನೆ. ಅವರಿಗೆ ಪರಲೋಕದ ಮನ್ನವನ್ನು ಕೊಟ್ಟು ಅವರನ್ನು ಪೋಷಿಸಿ ಪರಾಂಬರಿಸಿ 40 ವರ್ಷಗಳ ಕಾಲ ಆತನ ಅವರನ್ನು ಸಾಕಿ ಸಲಹಿ ನಡೆಸಿದಂಥ ದೇವರು, ಅತ್ಯುನ್ನತನಾದ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ. ಇಂಥ ರೀತಿಯಲ್ಲಿ ಅವರಿಗೆ ದಾಹವಾದಾಗ ಅವರಿಗೆ ಬಂಡೆಯ ಒಳಗಿನಿಂದ ನೀರನ್ನು ಕೂಡ ಕೊಟ್ಟು ಆತನ ಅವರನ್ನು ಕಾಪಾಡಿ ನಡೆಸಿದವನು ನಮ್ಮ ದೇವರಾಗಿದ್ದಾನೆ. ಇಷ್ಟೆಲ್ಲ ಅದ್ಭುತಗಳನ್ನು ನೋಡಿದಂಥ ಇಸ್ರಾಯೇಲ್ ಜನರನ್ನು ದೇವರು ಅವ್ರ ಕಡೆಯಿಂದ ಕೇಳಿಕೊಳ್ಳುತ್ತಿರುವುದು, ನೀವು ನನ್ನನ್ನು ಪೂರ್ಣ ಮನಸ್ಸಿನಿಂದ ನೀವು ನನ್ನನ್ನು ಪ್ರೀತಿಸಬೇಕು, ನೀವು ನನ್ನನ್ನು ಆರಾಧಿಸಬೇಕು, ನೀವು ನನ್ನನ್ನು ಪೂರ್ಣ ಹೃದಯದಿಂದ ನನ್ನನ್ನು ಪ್ರೀತಿ ಮಾಡುವವರಾಗಿರಬೇಕು. ಆದರೆ ನಿಮ್ಮಲ್ಲಿ ಅನೇಕರು ಏನು ಮಾಡ್ತಾ ಇದ್ರ, ಅರ್ಧಂಬರ್ಧ ಹೃದಯದಿಂದ ಮಾತ್ರ ನೀನಮ್ಮನ್ನು ಪ್ರೀತಿಸ್ತಾ ಇದ್ದೀರ, ಇನ್ನು ಅರ್ಧ ಲೋಕವನ್ನು ಪ್ರೀತಿಸುವವರಾಗಿದ್ದೀರಾ, ಇನ್ನು ಅರ್ಧ ನೀವು ನನ್ನ ಕಡೆಗೆ ಮನಸ್ಸು ತಿರುಗಿಸ್ತಾ ಇದ್ದೀರ, ಇನ್ನೂ ಅರ್ಧ ಲೋಕದ ಜನರ ಪ್ರೀತಿ, ಅನ್ಯ ಜನರ ಪ್ರೀತಿ, ನೀವು ನಿಮ್ಮ ಹೃದಯವು ಅವರನ್ನು ಬಯಸ್ತಾ ಇದೆ, ನಿಮ್ಮ ಹೃದಯದಲ್ಲಿ ಅವರಿಗೆ ನೀವು ಸ್ಥಾನ ಕೊಟ್ಟಿದ್ದೀರ, ಆದರೆ ನಿಮ್ಮ ಹೃದಯ ಪರಿಪೂರ್ಣವಾಗಿ ನನಗೇನೆ ನೀವು ಕೊಡುವವರಾಗಿರಬೇಕು, ನಿಮ್ಮ ಹೃದಯದಲ್ಲಿ ನಾನು ಮಾತ್ರನೇ ಆಸನಾರೂಢನಾಗಿರಬೇಕು ಎಂಬುದಾಗಿ ಸೇನಾದೀಶ್ವರನಾಥನ ನಿಮ್ಮ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಆದರೆ ನಿಮ್ಮ ಹೃದಯದಲ್ಲಿ ನೀವು ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದೀರಾ, ಬೇರೆಯವ್ರಿಗೆ ನೀವು ಸ್ಥಾನ ಕೊಟ್ಟಿದ್ದೀರಾ, ಇದರಿಂದ ನೀವು ದೇವರ ರಾಜ್ಯದಲ್ಲಿ ಸೇರಲು ನಿಮ್ಮಿಂದ ಆಗುವುದಿಲ್ಲ ಎಂಬುದಾಗಿ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳುವನ್ನು ಕೇಳಲಿ. ಆಮೇಲೆ ಕಾಲದಿಂದ ದೇವ ಜನರಾದ ಸಭೆ ಜನರಾದ ನಾವು ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ನಾವು ದೇವರಿಗೆ ನೀಡಿದ್ದೇವ. ನಮ್ಮ ಹೃದಯದಲ್ಲಿ ದೇವರೊಬ್ಬನೇ ವಾಸ ಮಾಡುವಂತೆ ನಮ್ಮ ಹೃದಯವನ್ನು ನಾವು ನೋಡಿಕೊಳ್ತಾ ಇದ್ದೀವ, ಅಥವಾ ನಮ್ಮ ಹೃದಯವನ್ನು ನಾವು ಈ ಹುಡುಗನ ಕೊಟ್ಟಿದ್ದೀವಿ, ಆ ಹುಡುಗಿಗೆ ಕೊಟ್ಟಿದ್ದೀವಿ, ನಮ್ಮ ಹೆಂಡತಿ ಕೊಟ್ಟಿದ್ದೀವಿ, ನಮ್ಮ ಗಂಡನ ಕೊಟ್ಟಿದ್ದೀವಿ, ನಮ್ಮ ಮಕ್ಕಳು ಕೊಟ್ಟಿದ್ದೀವಿ, ನಮ್ಮ ತಾತ ಅಜ್ಜಿ ಕೊಟ್ಟಿದ್ದೀವಿ, ನಮ್ಮ ಮಾಮರು ಕೊಟ್ಟಿದ್ದೀವಿ, ನಮ್ಮ ಮಾಮಂದ್ರಿ ಕೊಟ್ಟಿದ್ದೀವಿ ಎಂಬುದಾಗಿ ಕೆಲವು ವಿಶ್ವಾಸಿಗಳು ತಮ್ಮ ಹೃದಯವನ್ನು ಬೇರೆಯವರಿಗೆ ಮಾರಿದವರಾಗಿದ್ದಾರೆ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಎಚ್ಚರಪಡಿಸುವುದನ್ನು ಕಿವಿಳವನ್ನು ಕೇಳಲಿ. ಈಗಲಾದರೂ ನಿಮ್ಮ ಹೃದಯವನ್ನು ಅವರನ್ನು ನಿಮ್ಮ ಹೃದಯದಿಂದ ತೆಗೆದುಹಾಕಿ ನಿಮ್ಮ ಹೃದಯದಲ್ಲಿ ನಿಮ್ಮನ್ನು ಸೃಷ್ಟಿಸಿದ ದೇವರಿಗೆ ಮೊದಲ ಸ್ಥಾನವನ್ನು ನೀಡಿ, ಇನ್ನು ಮಿಕ್ಕಿದ ಎಲ್ಲರಿಗೂ ಎರಡನೇ ಸ್ಥಾನವನ್ನೇ ನೀಡುವವರಾಗಿರಿ. ಯಾಕೆಂದರೆ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿರುವುದು, ಆದ್ದರಿಂದ ನಿಮ್ಮ ಸೃಷ್ಟಿಕರ್ತನಿಗೆ ಮೊದಲ ಆದ್ಯತೆ, ನಂತರ ನಿಮ್ಮ ತಂದೆ ಆಗಲಿ, ತಾಯಿ ಆಗಲಿ, ನಿಮ್ಮ ಹೆಂಡತಿ ಆಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಗಂಡಂದರಾಗಲಿ, ಯಾರೇ ಆಗಲಿ,
ಎರಡನೇ ಸ್ಥಾನವನ್ನು ಅವರಿಗೆ ನೀವು ಕೊಡುವವರಾಗಿರ್ಬೇಕು ಹೊರತು ಮೊದಲನೇ ಸ್ಥಾನವನ್ನು ನೀವು. ದೇವರು ಹೇಳ್ತಾನೆ, ನನ್ನನ್ನು ಗೌರವಿಸುವವರನ್ನು ನಾನು ಸಹ ಗೌರವಿಸ್ತೇನೆ. ಯಾವಾಗ ನೀವು ಪರಿಪೂರ್ಣ ಹೃದಯದಿಂದ ನನ್ನನ್ನು ನೀವು ಗೌರವಿಸಿದಾಗ ನಾನು ನಿಮ್ಮನ್ನು ಗೌರವಿಸುವವನಾಗಿದ್ದೇನೆ. ನೀವು ಅರ್ಧಮರ್ಧ ಹೃದಯದಿಂದ ನಾನು ಗೌರವಿಸುವುದಾದರೆ ನಾನು ನಿಮ್ಮನ್ನು ಗೌರವಿಸುವುದೇ ಇಲ್ಲ. ಯಾಕೆ? ಲೋಕದ ಜನರು ಹಾಗೆ ಮಾಡೋದು. ಅವರು ದೇವ್ರ ಬಳಿಗಳಿಗೆ ಹೋಗ್ತಾರೆ, ದೇವ್ರೆ ನಮ್ಮ ಹೃದಯದಲ್ಲಿ ನೀನೇ ಇದೆಯಪ್ಪ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಕಾಯಿ ಹೊಡೆದು ಲಿಂಬೆನ ಹೊಡೆದು ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಅವ್ರು ಮಾಡಿದ ಆಟ ಮತ್ತು ಅವರು ಅವ್ರ ಹೆಂಡತಿಗೆ ಸ್ಥಾನ, ಅವ್ರ ಮಕ್ಕಳಿಗೆ ಸ್ಥಾನ, ಹೇಗೆ ಅವ್ರ ಹೃದಯದಲ್ಲಿ ತಮ್ಮ ಲೋಕದ ಜನರಿಗೆ ತಮ್ಮ ಹೃದಯಗಳನ್ನು ಆರೋಪಿಸಿಕೊಟ್ಟು ನಡೆಯುವಂಥವರಾಗಿದ್ದಾರೆ. ಅವ್ರಿಗೂ ನಮಗೂ ಏನು ವ್ಯತ್ಯಾಸವೇ ಇರೋದಿಲ್ಲ. ಹಾಗೆ ವ್ಯತ್ಯಾಸ ಇಲ್ಲದೆ ಹೋದಾಗ ದೈವ ಜನರಲ್ಲಿ ದೈವ ಜನರಿಗೆ ದೇವರು ಅನ್ನೋದು, ಅವ್ರಿಗೂ ನಿಮ್ಗೆ ಏನು ವ್ಯತ್ಯಾಸ ಇಲ್ಲದೇ ಇರುವಾಗ ನಿಮ್ಮನ್ನು ನಾನು ಪರಲೋಕಕ್ಕೆ ಹೇಗೆ ತಾನೇ ಸೇರಿಸಿಕೊಳ್ಳಲಿ ಎಂಬುದಾಗಿ ಆತನು ಸಭೆಗೆ ಎಚ್ಚರಪಡಿಸ್ತಾನೆ. ಆದ್ದರಿಂದ ಅನ್ಯರ ಹಾಗೆ ದೈವ ಜನರು ಎಂದಿಗೂ ಜೀವಿಸಬಾರದು. ನಮ್ಮ ಹೃದಯವು ಪರಿಪೂರ್ಣವಾಗಿ ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ನಾವು ನೀಡುವವರಾಗಿರಬೇಕು. ಆಮೇನ್. ಆದ್ದರಿಂದ ದೇವರು ಕೂಡ ಮತ್ತಾಯ 22:37-37 ಕೂಡ ದೇವರಿಗೆ ಹೇಳ್ತಾನೆ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆ ಎಂಬುದಾಗಿ ದೇವರು ತನ್ನ ಆಜ್ಞೆಯನ್ನು ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಆತನು ಪುನರಾವರ್ತನೆಗೊಳಿಸುತ್ತಿದ್ದಾನೆ. ಕಾರಣ ಹಳೆಯ ಒಡಂಬಡಿಕೆ ಧರ್ಮಶಾಸ್ತ್ರದ ಸಭೆಗೆ ಉದಾಹರಣೆಯಾಗಿದೆ, ಹೊಸ ಒಡಂಬಡಿಕೆ ಕೃಪೆಯ ಸಭೆಗೆ ಇದು ಉದಾಹರಣೆಯಾಗಿದೆ. ಹಾಗಾಗಿ ಧರ್ಮಶಾಸ್ತ್ರದ ಸಭೆಯ ಜನರು ಅವರು ಇಸ್ರಾಯೇಲರ ಆಗಿದ್ದಾರೆ, ಕೃಪೆಯ ಸಭೆಯ ಜನರು ರಕ್ಷಣೆ ಹೊಂದಿದಂಥ ನಾವೆಲ್ಲರೂ ಕೃಪೆಯ ಸಭೆಯ ಜನರಾಗಿದ್ದೇವೆ. ಹಾಗಾದರೆ ಧರ್ಮಶಾಸ್ತ್ರದ ಸಭೆಯ ಜನರಾದರೂ ಅವರು ಇಸ್ರಾಯೇಲರು, ಅಡವಿಯ ಮನ್ನಾ ತಿಂದರೂ ಅವರು ಸತ್ತು ಹೋದರೂ ಸಮಾಧಿಯನ್ನು ಸೇರಿದವರಾಗಿದ್ದಾರೆ. ಆದರೆ ಹೊಸ ಒಡಂಬಡಿಕೆಯ ಜನರಿಗೆ ದೇವರು ಹೇಳ್ತಾನೆ, ಆ ಪರಲೋಕದಿಂದ ಬಂದಂಥ ರೊಟ್ಟಿ ನಾನೇ, ನನ್ನನ್ನು ತಿಂದು ಕುಡಿಯುವವನು ಸತ್ತರೂ ಬದುಕುತ್ತಾನೆ ಎಂಬುದಾಗಿ ದೇವರು ಕೃಪೆಯ ಸಭೆ ಆದ ನಮಗೆ ಆತನ ಮಾತನಾಡ್ತಾ ಇದ್ದಾನೆ. ಆದರೆ ಇಂತಹ ಕೃಪೆಯ ಸಭೆ ಆದಂಥ ನಾವು, ಯೇಸುವನ್ನೇ ತಿಂದು ಕುಡಿದಂಥ ಸಭೆ ಆದಂಥ ನಮಗೂ ಕೂಡ ಆತನು ಹೇಳ್ತಾ ಇದ್ದಾನೆ, ನಿಮ್ಮಿಂದ ನಾನು ಏನು ಬಯಸ್ತಾ ಇದ್ದೀನಿ, ನೀವು ಕೂಡ ನನಗೆ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ನೀವು ನನ್ನನ್ನು ಪ್ರೀತಿಸುವವರಾಗಿರಬೇಕು, ನನ್ನನ್ನು ಆರಾಧನೆ ಮಾಡುವವರು ನೀವು ಆಗಿರಬೇಕು ಎಂಬುದಾಗಿ ಹೇಳ್ತಾ ಇದ್ದೇನೆ. ಕಾರಣ ನೀವು ಆಗಿಲ್ಲ, ನಿಮ್ಮಲ್ಲಿ ಪರಿಪೂರ್ಣವಾದಂತಹ ಪ್ರೀತಿ ನನ್ನ ಮೇಲೆ ನೀವು ತೋರಿಸ್ತಾ ಇಲ್ಲ, ಪರಿಪೂರ್ಣವಾದಂತಹ ಶಕ್ತಿಯಿಂದ ನೀವು ನನ್ನನ್ನು ಆರಾಧನೆ ಮಾಡ್ತಾ ಇಲ್ಲ, ಪರಿಪೂರ್ಣವಾದಂತಹ ಬಲದಿಂದ ನೀವು ನನ್ನನ್ನು ಪ್ರೀತಿಸ್ತಿಲ್ಲ, ನೀವು ನನ್ನನ್ನು ಆರಾಧಿಸ್ತಿಲ್ಲ, ಪರಿಪೂರ್ಣವಾಗಿ ನಿಮ್ಮ ಹೃದಯದಲ್ಲಿ ನನಗೆ ನೀವು ಸ್ಥಾನ ಕೊಟ್ಟಿಲ್ಲ, ಅನೇಕ ವಿಷಯಗಳಿಗೆ ನೀವು ಸ್ಥಾನವನ್ನು ಕೊಟ್ಟಿದ್ದೀರ. ಆಗ ಧರ್ಮಶಾಸ್ತ್ರದ ಸಭೆ ನಡೆದ ಹಾಗೆ ನೀವು ಕೂಡ ಕೆಲವು ವಿಷಯಗಳಲ್ಲಿ ನಡೀತಾ ಇದ್ದೀರ. ಆದರೆ ಅವರಾದರೂ ಅಡವಿಯ ಮನ್ನಾ ತಿಂದು ಹಾಗೆ ಮಾಡಿದ್ರು, ಆದರೆ ನಿಜವಾದ ಮನ್ನಾ ಆದ ನನ್ನನ್ನೇ ನೀವು ತಿಂದು ಕೂಡ ಹೀಗೆ ನಡೆಯುತ್ತಿರುವುದು, ಇದು ಇನ್ನೂ ಅತಿ ಘೋರವಾದಂಥ ವಿಷಯ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಎಚ್ಚರಪಡಿಸುವುದನ್ನು ಕಿವಿಯೆಲ್ಲವನ್ನು ಕೇಳಲಿ. ಆದ್ದರಿಂದ ದೇವರು ಸಭೆಯ ಜನರಿಗೆ ಆತನು ಮಾತನಾಡ್ತಿದ್ದ, ಆದ್ರಿಂದಲೇ ಆತನು ಕೃಪೆಯ ಸಭೆ ಆದ ನಮಗೂ ಕೂಡ ಆತನು ಮಾತನಾಡ್ತಾ ಇದ್ದಾನೆ, ನೀವು ಇಸ್ರಾಯೇಲ್ ಜನರ ಹಾಗೆ ನಡ್ಕೊಳ್ಳಬೇಡ್ರಿ, ನೀವು ನನ್ನ ಮಕ್ಕಳ ಹಾಗೆ ನಡೆಯುವವರಾಗಿರ್ಬೇಕು. ಯಾಕೆಂದ್ರೆ ಇಸ್ರಾಯೇಲರಾದರೂ ಅವರಿಗೆ ದೇವ ಜನರಾದರು, ಆದರೆ ನಾವಾದರೂ ದೇವರಿಗೆ ಮಕ್ಕಳಾಗುವಂಥ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದವನಾಗಿದ್ದಾನೆ. ಆದ್ದರಿಂದ ದೇವರು ವಾಕ್ಯ ಹೇಳುತ್ತೆ, ಆದ್ದರಿಂದ ನಾವು ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕೂಗುವಂಥ ಮಗನ ಆತ್ಮವನ್ನೇ ಕೊಟ್ಟಂಥ ದೇವರು ನನ್ನನೇ ದೇವರಾಗಿದ್ದಾನೆ. ಆಮೇಲೆ ನಾವು ಕರನ ದಟ್ಟಿ ದೇವರನ್ನು ಮೈಮೇ ಪಡ್ಸೋಣ. ಆಮೇಲೆ ದೇವರು ಅಬ್ರಹಾಮನನ್ನು ಕೂಡ ಪರೀಕ್ಷೆ ಮಾಡುವುದಕ್ಕೆ ಆತನು ತನ್ನ ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 22:1 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೆ ಎಂದು ಕರೆಯಲು ಅವನು ಈಗೋ ಇದ್ದೇನೆ ಅಂದನು. ಆಗ ಆತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು ಇಸಾಕನನ್ನು ತೆಗೆದುಕೊಂಡು ಮೊರೆಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ
ಅರ್ಪಿಸಬೇಕು ಅಂದನು. ಆಮೇನ್. ಹಾಗಾದರೆ ಅಬ್ರಹಾಮನು ನಂಬಿಕೆಯ ಮೂಲ ಪುರುಷ, ನಂಬಿಕೆಗೆ ಮೂಲ ತಂದೆ ಎಂಬುದಾಗಿ ದೇವರ ವಾಕ್ಯವು ತಿಳಿಯಪಡಿಸುತ್ತದೆ. ಹಾಗಾದರೆ ಇವನು ಆಶೀರ್ವದಿಸಲ್ಪಟ್ಟವನು ಅಬ್ರಹಾಮನ ಆಗಿದ್ದಾನೆ. ದೇವರು ಮೋಶೆಗೆ ನಾನು ಯಾರು ಎಂಬುದಾಗಿ ಹೇಳಲ್ಪಡುವಂಥ ಹೆಸರಲ್ಲಿ ದೇವರು ಮೋಶೆಗೆ ಹೇಳುವಂಥದ್ದು, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಇಸ್ರಾಯೇಲ್ ಜನರಿಗೆ ಹೇಳು ಎಂಬುದಾಗಿ ಮೋಶೆಯ ಬಳಿಯಲ್ಲಿ ಮಾತನಾಡ್ತಾನೆ. ಹಾಗಾದರೆ ಅಬ್ರಹಾಮನು ಅವನು ಒಳ್ಳೆಯ ವ್ಯಕ್ತಿ, ಉತ್ತಮವಾದಂಥ ವ್ಯಕ್ತಿ, ಅವನು ನೀತಿವಂತನು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಹಾಗಾಗಿ ದೇವರು ಇವನಿಗೆ ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಅನೇಕ ದಾಸ ದಾಸಿಯರು ಕೂಡ ಇವನ ಕೈ ಕೆಳಗೆ ಅನೇಕ ಜನರು ಕೆಲಸವನ್ನು ಕೂಡ ಮಾಡುವಂಥವರಾಗಿದ್ದಾರೆ. ಈ ರೀತಿಯಲ್ಲಿ ಇದ್ದು ದೇವರು ಕೂಡ ಇವನಿಗೆ ತಕ್ಕ ಕಾಲದಲ್ಲಿ ಇವನಿಗೆ 100ನೇ ವಯಸ್ಸಲ್ಲಿ ದೇವರಿಗೆ ಒಬ್ಬ ಮಗನನ್ನು ಕೂಡ ಕೊಟ್ಟಿದ್ದಾನೆ. ಇದು ಆಶೀರ್ವಾದದ ಸಂಗತಿ ಅಬ್ರಹಾಮನಿಗಾಗಿದೆ. ಅವನು ಅದಕ್ಕೋಸ್ಕರ ದೇವರು ಕೊಟ್ಟಂಥ ಮಗುಗೋಸ್ಕರ ಸಂಪೂರ್ಣವಾಗಿ ಅವತನ ಕೂಟವನ್ನು ಏರ್ಪಡಿಸಿ ಆ ಕಾಲದಲ್ಲಿ ಅವನು ಸಂಭ್ರಮ ಪಟ್ಟವನು ಅಬ್ರಹಾಮನಾಗಿದ್ದಾನೆ. ಅವನ ಪರಿವಾರದಲ್ಲಿ ಇದ್ದಂಥವ್ರು ಎಲ್ಲ ದಾಸ ದಾಸಿಯರು ಆವತ್ತಿನ ಕೂಟದಲ್ಲಿ ಉಲ್ಲಾಸವಾಗಿ ಇದ್ದಂಥ ಕಾಲವು ಕೂಡ ಈ ಕಾಲವಾಗಿದೆ. ಆ ಸಂದರ್ಭದಲ್ಲಿ ದೇವರು ಅಬ್ರಹಾಮನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಎಲ್ಲ ಸಂಗತಿಗಳು ಆದ ನಂತರವಾಗಿ ದೇವರು ಅಬ್ರಹಾಮನೆಂಬುದಕ್ಕಾಗಿ ಕರೆದು ಆತನನ್ನು ಪರಿಶೋಧನೆ ಮಾಡುವುದಕ್ಕೋಸ್ಕರ, ಅಂದರೆ ಈಗ ಅಬ್ರಹಾಮನು ಕೂಡ ಏನೈತೆ ಪರೀಕ್ಷೆ ಎಂಬುದನ್ನು ದೇವರು ಏರ್ಪಾಟು ಮಾಡಿಟ್ಟಿದ್ದಾನೆ. ಈಗ ದೇವರು ಪರೀಕ್ಷೆಯನ್ನು ಅಬ್ರಹಾಮನಿಗೆ ನೇಮಿಸಿದ್ದಾನೆ. ಈಗ ಈ ಪರೀಕ್ಷೆಯಲ್ಲಿ ಅಬ್ರಹಾಮ ಪಾಸ್ ಆಗಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಈಗ ನಮಗೆ ದೇವರು ಹೇಳ್ಕೊಟ್ಟಿರೋದು, ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕಂದ್ರೆ ದೇವರನ್ನ ನಂಬಬೇಕು. ಎಷ್ಟು ಪರ್ಸೆಂಟು? 10%, 20%, 30%, 40%, 50%, 60%, 70%, 80%, 90% ಅಷ್ಟು ನಂಬಿದ್ರೆ ಏನು ನಡೆಯಲ್ಲ. 100% ನಂಬಿದ್ರೆ ಎಲ್ಲವನ್ನ ನಡೆಯುವುದಕ್ಕೆ ದೇವರು ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಆಮೇನ್. ಹಾಲೆಲೂಯಾ. ಹಾಗೆ ದೇವರನ್ನ ಅಬ್ರಹಾಮನು ನಂಬಿದ್ದ ಎಷ್ಟು ಪರ್ಸೆಂಟು? ಅರ್ಧಮರ್ಧ, ಸ್ವಲ್ಪ ಹೆಚ್ಚು ಕಮ್ಮಿ. ಹಾಗೆ ದೇವರನ್ನ ಅಬ್ರಹಾಮನು ನಂಬಲಿಲ್ಲ. ಅಬ್ರಹಾಮನು ದೇವರನ್ನ ಪರಿಪೂರ್ಣವಾಗಿ ನಂಬಿದ್ದನು, ಪರಿಪೂರ್ಣವಾಗಿ ದೇವರನ್ನ ಪ್ರೀತಿಸಿದವನು. ತನ್ನ ಹೃದಯದಲ್ಲಿ ಮೊದಲಿನ ಸ್ಥಾನವನ್ನು ಅಬ್ರಹಾಮನು ದೇವರಿಗೆ ನೀಡಿದವನಾಗಿದ್ದಾನೆ. ಆದ್ದರಿಂದ ದೇವರು ಇವನಿಗೆ ಹೇಳುವವನ ಅಂತ ಎಕ್ಸಾಮು ನಿನಗೆ ಕೊಟ್ಟಿರುವಂಥ ಒಬ್ಬನೇ ಮಗನನ್ನು ಇಸಾಕನನ್ನ ಅಮೋರಿಯ ಪರ್ವತಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ಅಬ್ರಹಾಮನೇ ನಿನ್ನ ಮಗನನ್ನು ನನಗೆ ಸರ್ವಾಂಗ ಹೋಮ ಮಾಡು ಎಂಬುದಾಗಿ ದೇವರು ಅಬ್ರಹಾಮನ ಬಳಿಯಲ್ಲಿ ಆತನು ಮಾತನಾಡುತ್ತಿದ್ದಾನೆ. ಆಮೇನ್. ಹಾಲೆಲೂಯ. ಈಗ ಅಬ್ರಹಾಮನು ಮೋರ್ಯ ದೇಶಕ್ಕೆ ಬಂದು ಮೋರ್ಯ ಪರ್ವತದ ಮೇಲೆ ಅವನು ಅಲ್ಲಿ ಇಸಾಕನನ್ನು ಬಳಿ ಕೊಡಬೇಕು ಎಂಬುದಾಗಿ ದೇವರು ಸ್ಪಷ್ಟವಾದ ಸ್ಥಳವನ್ನು ಹೇಳಿದ್ದಾನೆ. ಆ ಸ್ಥಳಕ್ಕೆ ಅಬ್ರಹಾಮ ಬರಬೇಕು. ಅದು ಬಿಟ್ಟು ಮೋರ್ಯ ದೇಶದಲ್ಲಿ ಎಷ್ಟೋ ಬೆಟ್ಟಗಳಿದ್ದಾವೆ, ಎಷ್ಟೋ ಬೆಟ್ಟಗಳಿದ್ದಾವೆ ಅಂದ ಅಂದ್ಬಿಟ್ಟು ಯಾವ್ಯಾವ ಬೆಟ್ಟಕ್ಕೆ ಹೋಗಬಾರ್ದು. ಅದಕ್ಕೆ ದೇವರು ಹೇಳಿದ್ದಾನೆ, ಅಲ್ಲಿ ಮೋರ್ಯ ಬೆಟ್ಟಕ್ಕೆ ಬರಬೇಕು. ಆ ಬೆಟ್ಟದ ಮೇಲೆಯೇ ನೀನು ನಿನ್ನ ಮಗನನ್ನು ಸರ್ವಾಂಗ ಹೋಮವನ್ನು ನನಗೆ ಮಾಡಬೇಕು ಎಂಬುದಾಗಿ ದೇವರು ಅಬ್ರಹಾಮನ ಬಳಿಯಲ್ಲಿ ಆತನು ಮಾತನಾಡಿದ್ದಾನೆ. ಹಾಗಾದರೆ ಅಬ್ರಹಾಮನು ದೇವರು ಯಾರಿಗೆ ಎಕ್ಸಾಮ್ ಇಡ್ತಾನೆ? ತನ್ನ ಮಕ್ಕಳಿಗೆ ಆತನ ಎಕ್ಸಾಮ್ನ ಇಡ್ತಾನೆ. ಎಲ್ಲರಿಗೂ ಕೂಡ ಆತನ ಎಕ್ಸಾಮ್ ಇಡೋದು. ಎಕ್ಸಾಮ್ ಇಟ್ಟಿದ್ದಾನೆ ಅಂದರೆ ಅವನು ದೇವರಲ್ಲಿ ನಡೀತಾ ಜೀವಿಸ್ತಿದ್ದಾನೆ ಎಂಬುದಾಗಿ ಅರ್ಥ. ಈಗ ಎಕ್ಸಾಮ್ ಇಕ್ಕಿರೋದೇನಕ್ಕೆ, ಎಕ್ಸಾಮ್ ಕೊಡೋದೇನಕ್ಕೆ? ಎಲ್ಲ ಸ್ಕೂಲ್ ಕಾಲೇಜುಗಳಲ್ಲಿ ಇವನು ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ವಿದ್ಯಾಭ್ಯಾಸಕ್ಕೆ, ನೆಕ್ಸ್ಟ್ ಒಂದು ಒಳ್ಳೆ ಜಾಬ್ಗೆ, ನೆಕ್ಸ್ಟ್ ಒಂದು ಒಳ್ಳೆ ಎಜುಕೇಷನ್ಗೆ ಹೋಗಬೇಕು ಎಂಬುದಾಗಿರುವುದಾದರೆ, ಉತ್ತಮವಾದ ಕೆಲಸಕ್ಕೆ ಹೋಗ್ಬೇಕು ಎಂಬುದಾಗಿರುವುದ್ರೆ ಈ ಎಕ್ಸಾಮ್ನ ಅಲ್ಲಿ ನೀನು ಪಾಸ್ ಆದರೆ ನೀನು ಎಲ್ಲ ಆಶೀರ್ವಾದ ನಿನಗೆ ಸಿಗುತ್ತೆ. ಈ ಎಕ್ಸಾಮಲ್ಲಿ ನೀನು ಫೇಲ್ ಆದರೆ ಆ ಆಶೀರ್ವಾದ ನಿನ್ನ ಕೈಯಿಂದ ಎಲ್ಲವೂ ನಾಶವಾಗಿ ಹೋಗುತ್ತೆ, ಅದು ನಿನಗೆ ಸಿಗೋದಿಲ್ಲ. ಆದರೆ ದೇವರು ಇವ್ರನ್ನ ಕರೀತಾ ಇರೋದು, ನೀವೆಲ್ಲ ಆಶೀರ್ವಾದವನ್ನು ಹೊಂದ್ಕೊಳ್ಬೇಕು. ಆ ಹೊಂದ್ಕೊಳ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಎಕ್ಸಾಮ್ ಇಟ್ಟಿದ್ದೀನಿ. ಈ ಎಕ್ಸಾಮಲ್ಲಿ ನೀವು ಪಾಸ್ ಆಗಲೇಬೇಕು. ದೇವರು ಕೂಡ ಈಗ ಅಬ್ರಹಾಮನಿಗೆ ಪರೀಕ್ಷೆ ಇಡೋದೇನಕ್ಕೆ, ದೇವರು ಅವನಿಗೆ ಇನ್ನೂ ಹೆಚ್ಚಿನ ಆಶೀರ್ವಾದವನ್ನು ಕೊಡುವುದಕ್ಕೆ, ಇನ್ನೂ ಅವನಿಗೆ ದೇವರ ಮಾರ್ಗದಲ್ಲಿ ಇನ್ನೂ ಹೆಚ್ಚಾಗಿ ನಡೆಯುವುದಕ್ಕೆ, ಇನ್ನೂ ಅನೇಕ ಕಾರ್ಯಗಳನ್ನು ದೇವರು ಅಬ್ರಹಾಮನ ಮುಖಾಂತರವಾಗಿ ಮಾಡಿಸಿಕೊಳ್ಳುವುದಕ್ಕಾಗಿ
ದೇವರು ಅಬ್ರಹಾಮನಿಗೆ ಈ ಪರೀಕ್ಷೆಯನ್ನು ಇಟ್ಟಿದ್ದವನಾಗಿದ್ದಾನೆ. ಆದ್ದರಿಂದ ದೇವರ ಮಾತಿನಂತೆ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ಬಂದು ಆ ಬೆಟ್ಟದ ಮೇಲೆ ಬಲಿ ಕೊಡುವುದಕ್ಕೆ ಸಿದ್ಧನಾಗ್ತಾನೆ. ಈ ಸಿದ್ಧತೆ ಅದು ದೇವರು ಅವನಿಗೆ ಸಹಾಯವನ್ನು ಮಾಡುವವನಾಗಿದ್ದಾನೆ. ಅವನು ಕೂಡ ದೇವರ ಮೇಲೆ ಪರಿಪೂರ್ಣವಾಗಿ ಹತ್ತುಕೊಂಡವನಾದನು. ಅವನು ತನ್ನ ಬಲದ ಮೇಲೆ ಹತ್ಕೊಳ್ಳಲಿಲ್ಲ, ತನ್ನ ಜ್ಞಾನದ ಮೇಲೆ ಹತ್ಕೊಂಡಿಲ್ಲ. ದೇವರು ಕೊಟ್ಟಿದ್ದ ಮಗನ ನಾನು ಕೊಡಲ್ಲ ಎಂಬುದಾಗಿ ಕೂಡ ಹೇಳುವಂಥ ಆಪ್ಷನ್ ಅಬ್ರಾಹ್ಮನಿಗೆ ಇದೆ. ಆದರೆ ಅಬ್ರಾಹ್ಮನು ದೇವರು ನನಗೆ ಕೊಟ್ಟಿದ್ದನ್ನ ನಾನು ದೇವರು ಕೊಡೋದಕ್ಕೆ ಯಾಕೆ ಹಿಂತಿರುಗಿ ನೋಡಬೇಕು ಎಂಬುದಾಗಿ ಅವನು ಎಂದಿಗೂ ಯೋಚನೆ ಮಾಡಲ್ಲ. ದೇವ್ರು ಕೊಟ್ಟಿದ್ದಾನೆ, ದೇವ್ರಿಗಾಗಿ ನಾನು ಕೂಡ ಕೊಡ್ತೇನೆ ಎಂಬ ಮನಸ್ಸಿನಿಂದ ಅವನು ದೇವ್ರಿಗಾಗಿ ಕೊಡುವುದಕ್ಕೆ ಅವನು ಹಿಂದೆ ತಿರುಗಿ ನೋಡೋದೇ ಇಲ್ಲ. ದೇವ್ರು ಹೇಳಿದ್ದಾನೆ ನಾನು ಕೊಡ್ತೀನಿ, ಅವನು ಕೊಡು ದೇವರಿಗಾಗಿ ದೇವರಿಗೆ ತನ್ನ ಸ್ವಂತ ಮಗನನ್ನು ಕೂಡ ಅವನು ಕೊಡೆಯುವುದಕ್ಕೆ ಹಿಂತಿರುಗಿ ನೋಡೋದಿಲ್ಲ. ಅವನು ತನ್ನ ಮಗನನ್ನು ದೇವ್ರಿಗಾಗಿ ಬಲಿಯಾಗಿ ಸರ್ವಾಂಗ ಹೋಮವಾಗಿ ಅರ್ಪಣೆ ಮಾಡುವುದಕ್ಕಾಗಿ ಅವನು ಸಿದ್ಧನಾಗ್ತಾನೆ. ಆಗ ಸಿದ್ಧ ಆದಾಗ ದೇವರು ಹೇಳುವಂಥ ಮಾತು ಅದೇ ಅಧಿಕಾಂಡ 22:11 ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿಯಲು ಯಹೋವನ ದೂತನು ಆಕಾಶದೊಳಗಿನಿಂದ ಅಬ್ರಾಹ್ಮನೇ ಅಬ್ರಾಹ್ಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಾಹ್ಮನು ಈಗೋ ಇದ್ದೇನೆ ಎಂಬುದಾಗಿ ಹೇಳಿ ನಿನ್ನ ಮಗನ ಮೇಲೆ ಕೈ ಹಾಕಬೇಡ ಎಂಬುದಾಗಿ ದೇವರು ಅಬ್ರಾಹ್ಮನಾಗಿ ಆತನ ಮಾತನಾಡ್ತಾನೆ. ಆಮೇನ್. ಆದರೆ ಅನೇಕರು ತಮ್ಮ ಮಕ್ಕಳನ್ನು ದೇವ್ರಿಗಾಗಿ ನಾವು ಸೇವೆಗಾಗಿ ನಾವು ಸುವಾರ್ತೆಗಾಗಿ ಆರಂಭದಲ್ಲಿ ಕೊಟ್ಬಿಡ್ತೀವಿ ಎಂಬುದು ಅನೇಕರು ಒಪ್ಪಿಕೊಂಡಂತಹ ವಿಶ್ವಾಸಿಗಳು ಸಭೆಗಳಲ್ಲಿ ಉಂಟು. ಆದರೆ ಎಷ್ಟು ಜನ ನಿಮ್ಮ ನಿಮ್ಮ ಮಕ್ಕಳನ್ನು ದೇವರಿಗಾಗಿ ಅರ್ಪಿಸಿದ್ದೀರಾ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕೆಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳುವನ್ನು ಕೇಳಲಿ. ಯಾಕೆಂದರೆ ನೀವು ಒತ್ತವ ಅರ್ಕೆಯನ್ನು ನೀವು ಸಲ್ಲಿಸಲೇಬೇಕು. ಸಲ್ಲಿಸದವರೆಗೂ ದೇವರಾತ್ಮನು ನಿಮ್ಮನ್ನು ಬಿಡುವುದಿಲ್ಲ. ಆತನು ನಿಮ್ಮನ್ನು ನಡೆಸಬೇಕಾದ ರೀತಿಯಲ್ಲಿ ಆತನು ನಡೆಸ್ತಾನೆ. ಸರಿಯಾಗಿ ನೀವು ಅರ್ಪಿಸುವುದಾದರೆ ಆತನು ಕೂಡ ಸರಿಯಾಗಿ ನಿಮ್ಮನ್ನು ಉಪಯೋಗಿಸಿಕೊಳ್ಳುವವನಾಗಿದ್ದಾನೆ, ನಿಮ್ಮನ್ನು ನಡೆಸುವವನಾಗಿದ್ದಾನೆ. ನೀವು ಒತ್ತ ಹರಕೆಯನ್ನು ಆತನಿಗೆ ಸಲ್ಲಿಸದೆ ಹೋದರೆ ನಿಮ್ಮನ್ನು ಅನೇಕ ಉಪದ್ರವಗಳಲ್ಲಿ ಕಷ್ಟಗಳಲ್ಲಿ ನಷ್ಟಗಳಲ್ಲಿ ಕೂಡ ನೀವು ಸಾಗಿ ಹೋಗುವುದಕ್ಕೆ ಆತನು ನಿಮಗೆ ಅನುಮತಿ ಕೊಟ್ಟು ನಡೆಸುವವನಾಗಿದ್ದಾನೆ. ಆದ್ದರಿಂದ ಅಬ್ರಾಹ್ಮನಿಗೂ ದೇವ ಪರೀಕ್ಷೆ ಕೊಟ್ಟಿದ್ದು ತನ್ನ ಮಗನನ್ನು ಬಲಿಯಾಗಿ ಕೊಡಬೇಕು ಎಂಬ ಪರೀಕ್ಷೆಯನ್ನು ದೇವರು ಅಬ್ರಾಹ್ಮನಿಗೆ ಸಿದ್ಧಪಡಿಸಿದನು. ಅಬ್ರಾಹ್ಮನು ಆ ದೇವರ ಮಾತಿನಂತೆ ಅವನು ಬಲಿ ಕೊಡುವುದಕ್ಕೆ ಸಿದ್ಧನಾಗಿದ್ದನು. ಆದ್ದರಿಂದ ದೇವರು ಆತ್ಮನ ಹೇಳುವುದು ನಿನ್ನ ಮಗನ ಮೇಲೆ ಕೈ ಹಾಕ್ಬೇಡ ಅಬ್ರಾಹ್ಮನೇ ಎಂಬುದಾಗಿ ದೇವರು ಹೇಳ್ತಾನೆ. ಈ ಪರೀಕ್ಷೆಯಿಂದ ದೇವರು ಅವನಿಗೆ ಕೊಡುವಂಥ ಆಶೀರ್ವಾದ ಏನೆಂಬುದಾಗಿ ಅದೇ ಆದಿಕಾಂಡ 22:12 ನಾವು ಓದಿಕೊಳ್ಳೋಣ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದುದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರಿ ಬಂತು ಎಂದು ಹೇಳಿದನು. ಆಮೇನ್. ಹಾಲೆಲೂಯ. ದೇವರಲ್ಲಿ ಆರಂಭದಲ್ಲಿ ಕೂಡ ಅಬ್ರಾಹ್ಮನು ಭಯಭಕ್ತಿ ಉಳ್ಳವನಾಗೇ ಇದ್ದಾನೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಆ ಭಯಭಕ್ತಿ ಇನ್ನೂ ಅಧಿಕವಾಗಿದೆಯಾ ಅಥವಾ ಕಮ್ಮಿಯಾಗಿದೆಯಾ ಎಂಬುದಾಗಿ ದೇವರು ಅಬ್ರಾಹ್ಮನಿಗೆ ಈ ಪರೀಕ್ಷೆಯನ್ನು ಕೊಟ್ಟಿದ್ದವನಾಗಿದ್ದನು. ಈ ಪರೀಕ್ಷೆಯಲ್ಲಿ ಅವನು ದೇವರಿಗೆ ವಿಧೇಯನಾಗಿ ನಡೆದದ್ರಿಂದ ನೀನು ನನ್ನ ಮೇಲೆ ಇಟ್ಟಿರೋ ಭಯ ಭಕ್ತಿ ಅದು ಕಮ್ಮಿ ಆಗಿಲ್ಲ, ಇನ್ನೂ ಅದೇ ಹೆಚ್ಚಾಗಿದೆ. ಆದ್ದರಿಂದ ನೀನು ನಿನ್ನ ಮಗನನ್ನು ನನಗೋಸ್ಕರ ಬಲಿ ಕೊಡುವುದಕ್ಕೆ ನೀನು ಹಿಂದೆ ನೋಡಲಿಲ್ಲ ಎಂಬುದಾಗಿ ದೇವರಾತ್ಮನು ಆತನು ಅಬ್ರಾಹ್ಮನ ಕುರಿತಾಗಿ ಆತನು ಮಾತನಾಡುವವನಾಗಿದ್ದಾನೆ. ಹೀಗೆ ದೇವರ ಕಾರ್ಯವು ಅಬ್ರಾಹ್ಮನ ಮೇಲೆ ಆತನ ಒಂದು ಉದ್ದೇಶವಿದೆ, ಒಂದು ಆಲೋಚನೆ ಇದೆ, ಒಂದು ತೀರ್ಮಾನ, ಒಂದು ಆಶೀರ್ವಾದ ಅಬ್ರಾಹ್ಮನ ಮೇಲಿತ್ತು. ಆದ್ದರಿಂದ ದೇವರು ಅವನಿಗೆ ಈ ಪರೀಕ್ಷೆಯನ್ನು ಏರ್ಪಾಡು ಮಾಡಿದವನು ಆಗಿದ್ದಾನೆ. ಆ ಪರೀಕ್ಷೆಯಲ್ಲಿ ಅಬ್ರಾಹ್ಮನು 100% ಆಗಿ ಅವನು ಪಾಸ್ ಆದನು. ಮುಂದಿನ ಹಂತಕ್ಕೆ ದೇವರು ಅವನನ್ನು ಕೊಂಡೊಯ್ಯುವವನಾಗಿದ್ದಾನೆ. ಮುಂದಿನ ಆಶೀರ್ವಾದದ ಕಡೆಗೆ ದೇವರು ಅವನನ್ನು ನಡೆಸಿದವನಾಗಿದ್ದಾನೆ. ಮುಂದಿನ ದೇವರ ವಾಗ್ದಾನದ ಕಡೆಗೆ ದೇವರು ಅಬ್ರಾಹ್ಮನನ್ನು ನಡೆಸುವವನಾಗಿದ್ದಾನೆ. ಮುಂದೆ ದೇವರ ಆಲೋಚನೆಗಳು ಏನೇನೆಲ್ಲ ಮಾಡಬೇಕು ಅಬ್ರಾಹ್ಮನು, ಅದಕ್ಕಾಗಿ ದೇವರು ಅಬ್ರಾಹ್ಮನನ್ನು ಇನ್ನೂ ಅಧಿಕವಾಗಿ ಬಲವಾಗಿ ಆತನು ಉಪಯೋಗಿಸಿ ನಡೆಸುವುದಕ್ಕಾಗಿ ದೇವರು ಈ ಪರೀಕ್ಷೆಯನ್ನು ಕೊಟ್ಟು ಈ ಪರೀಕ್ಷೆಯಲ್ಲಿ ಅಬ್ರಾಹ್ಮನು ಪಾಸ್ ಆದುದರಿಂದ ಅನೇಕ ಆಶೀರ್ವಾದಗಳನ್ನು
ಮುಂದೆ ದೇವರು ಅಬ್ರಹಾಮನಿಗೆ ಕೊಟ್ಟು ನಡೆಸುವವನಾಗಿದ್ದಾನೆ. ಹೀಗೆ ಅಬ್ರಹಾಮನು ದೇವರ ಮೇಲೆ ಇಟ್ಟಿರುವಂತಹ ಭಯಭಕ್ತಿ ಅದು ದಿನೇ ದಿನೇ ವೃದ್ಧಿ ಆಗುತ್ತಾ ಬಂತು. ಹೀಗೆ ದೇವ ಜನರಾದ ನಾವು ಕೂಡ ದೇವರಿಗೆ ಸಲ್ಲಿಸತಕ್ಕಂತಹ ಭಯಭಕ್ತಿಯನ್ನು ನಾವು ಸಲ್ಲಿಸ್ತಿದ್ದೇವ? ದೇವರಲ್ಲಿ ನಾವು ಪರಿಪೂರ್ಣವಾಗಿ ಭಯ ಉಳ್ಳವರಾಗಿದ್ದೇವ ಅಥವಾ ದೇವರ ಮೇಲೆ ನಾವು ಭಯಭಕ್ತಿ ಇಲ್ಲದೆ ಹೇಗೆ ಬೇಕು ಹಾಗೂ ನಾವು ನಡೀತಿದ್ವಿ, ಹೇಗೆ ಬೇಕು ಹಾಗೆ ನಾವು ಜೀವಿಸುವವರಾಗಿ ಅನೇಕ ವಿಶ್ವಾಸಿಗಳು ಈ ಅಂತ್ಯಕಾಲದಲ್ಲಿ ನಡೀತಿದ್ದಾರೆ ಎಂಬುದಾಗಿ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳಲಿ. ಆದ್ದರಿಂದ ರಕ್ಷಿಸಲ್ಪಟ್ಟಂಥ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯಲೇಬೇಕು. ಇಲ್ಲದಿದ್ದರೆ ನಮ್ಮನ್ನು ದೇವರು ಸಭೆಯಲ್ಲಿ ಕರೆತಂದು ನಿಲ್ಲಿಸುವ ಅವಶ್ಯಕತೆಯೇ ಇರಲಿಲ್ಲ. ನಮ್ಮನ್ನು ಅನ್ಯ ಜನರಾಗಿ ಹೊರಗಡೆ ಇಟ್ಕೊಡ್ಬೋದಾಗಿತ್ತು. ನಮ್ಮನ್ನು ಒಳಗಡೆ ತಂದಿತ್ತಿರುವುದು ದೇವರ ಆಲಯದಲ್ಲಿ ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು, ದೇವರಿಂದ ನಾವು ಉಪಯೋಗಿಸಲ್ಪಡಬೇಕು ಎಂಬುದಾಗಿ ದೇವರು ನಮ್ಮನ್ನು ಕರೆದುಕೊಂಡು ಬಂದು ನೆಲೆಸಿದ್ದಾನೆ. ಆಮೇಲೆ ನಾವು ಕರೋನ ತಟ್ಟಿ ದೇವರನ್ನ ಮಹಿಮೆ ಸಲ್ಲಿಸುವರಾಯಿರೋಣ. ಆಮೇಲೆ ಹಲ್ಲೆಲೂಯ. ದೇವರು ಅಬ್ರಹಾಮನನ್ನು ಆಶೀರ್ವದಿಸುವುದಕ್ಕೆ ಮುಂದಿನ ಕಾರಣ ಏನೆಂಬುದಾಗಿ ಆದಿಕಾಂಡ 22:16 ವಾಕ್ಯವನ್ನು ನಾನು ಓದಿಕೊಳ್ಳೋಣ. ನೀನು ನಿನ್ನ ಮಗನನ್ನು ಅರ್ಪಿಸುವುದಕ್ಕಿಂತ ಹೇಗಿದೆ ಓದುವುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ಹಾಗಾದರೆ ಅಬ್ರಹಾಮನನ್ನು ದೇವರು ಆಶೀರ್ವದಿಸಬೇಕು ಎಂಬುದಾಗಿ ಇರುವುದಾಗಾದರೆ ಅದಕ್ಕೆ ಮುಖ್ಯವಾದ ಕಾರಣ ದೇವರು ಅವನಿಗೆ ಒಂದು ಪರೀಕ್ಷೆಯನ್ನು ಇಟ್ಟ. ಆ ಪರೀಕ್ಷೆಯಲ್ಲಿ ಅಬ್ರಹಾಮನು ಪಾಸಾದ. ಪಾಸಾದಕ್ಕೆ ಫಲಿತಾಂಶವಾಗಿ ಉತ್ತರವಾಗಿ ದೇವರು ಅಬ್ರಹಾಮನನ್ನು ಆಶೀರ್ವದಿಸುತ್ತವನಾಗಿದ್ದಾನೆ. ಆದ್ದರಿಂದ ಆಶೀರ್ವಾದ ಸುಮ್ಮನೆ ಯಾರಿಗೂ ಕೂಡ ನಮ್ಮ ದೇವರು ಅಂತೂ ಆಶೀರ್ವದಿಸುವುದಿಲ್ಲ. ಆಶೀರ್ವದಿಸಬೇಕಂದ್ರೆ ದೇವರು ಅದಕ್ಕಿಂತ ಮುಂಚೆ ಒಂದು ಪರೀಕ್ಷೆಯನ್ನ ಪ್ರತಿಯೊಬ್ಬ ದೇವ ಜನರಿಗೂ ಆತ ನೀಡುವವನಾಗಿದ್ದಾನೆ. ಪ್ರತಿಯೊಬ್ಬ ಬ್ರದರ್ಗೂ, ಪ್ರತಿಯೊಬ್ಬ ಸಿಸ್ಟರ್ಗೂ, ಎಲ್ಲರಿಗೂ ಕೂಡ ದೇವರು ನಮಗೆ ಪ್ರತಿಯೊಬ್ಬರಿಗೆ ಪರೀಕ್ಷೆಯನ್ನು ಇಡುವವನಾಗಿದ್ದಾನೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ದೇವರು ನಮ್ಮನ್ನ ತಲೆಯನ್ನಾಗಿ ಮಾರ್ಪಡಿಸ್ತಾರೆ. ನಮ್ಮ ವೈರಿಗಳ ಮಧ್ಯದಲ್ಲೇ ನಮಗೆ ಔತಣವನ್ನ ಏರ್ಪಾಡು ಮಾಡ್ತಾರೆ. ಯಾವಾಗ ನಾವು ಪರೀಕ್ಷೆಯಲ್ಲಿ ಪಾಸ್ ಆದಾಗ ಮಾತ್ರ, ನಾವು ಪರೀಕ್ಷೆಯಲ್ಲಿ ಫೇಲ್ ಆದಾಗ ಮಾತ್ರ ಅವಾಗ ಏನು ನಡೆಯಲು ಸಾಧ್ಯವೇ ಇಲ್ಲ. ಆಗ ನಾವೇನು ಮಾಡಲು ಸಾಧ್ಯವಾಗುವುದಿಲ್ಲ. ಫೇಲ್ ಆದರೆ ನಮಗೆ ಯಾವ ಗೌರವವೂ ಸಿಗೋದಿಲ್ಲ, ಯಾವ ಆಶೀರ್ವಾದವೂ ಬರುವುದಿಲ್ಲ. ಆದ್ದರಿಂದ ಲೋಕದ ಜನರು ಕೂಡ ಯಾವುದೇ ಓಟದಲ್ಲಿ ಯಾವುದೇ ಓಟಗಳನ್ನು ಹಮ್ಮಿಕೊಂಡವರು, ಓಟಗಳನ್ನು ಏರ್ಪಾಡು ಮಾಡಿದ್ದವರು, ಓಟದ ಸ್ಪರ್ಧಿಗಳಿಗೆ ಅವರು ಯಾವಾಗ ತಮ್ಮ ಮೆಡಲ್ಗಳನ್ನು ಕೊಡ್ತಾರೆ, ಗೆದ್ದವರಿಗೆ ಮಾತ್ರ ಮೆಡಲ್ಗಳನ್ನು ಆಶೀರ್ವಾದವಾಗಿ ಅವ್ರಿಗೆ ಅದನ್ನು ನೀಡುವವರಾಗಿದ್ದಾರೆ. ಆದರೆ ಎಲ್ರಿಗೂ ಮೆಡಲ್ಗಳು ಕೊಡ್ತಾರ ಇಲ್ಲ, ಯಾರು ಗೆಲ್ತಾರೋ ಅವರಿಗೆ ಮಾತ್ರ ಕೊಡ್ತಾರೆ. ಅನೇಕರು ಓಡುವುದಕ್ಕಾಗಿ ನಿಂತಿರ್ತಾರೆ, ಆದರೆ ಎಲ್ಲರೂ ಕೂಡ ಮೆಡಲ್ಗಳು ಸಿಗೋದಿಲ್ಲ. ಯಾರು ಗೆಲ್ತಾರೋ ಅವ್ರಿಗೆ ಮಾತ್ರ ಮೆಡಲ್ ಸಿಗುತ್ತೆ. ಹಾಗೆಯೇ ದೇವರು ಕೂಡ ಪ್ರತಿಯೊಬ್ಬ ದೇವ ಜನರಿಗೂ, ಎಲ್ಲ ರಕ್ಷಿಸಲ್ಪಟ್ಟ ಜನರಿಗೂ ಆತನು ಪರೀಕ್ಷೆಯನ್ನ ಇಟ್ಟಿದ್ದವನಾಗಿದ್ದಾನೆ. ಯಾರ್ಯಾರೆಲ್ಲ ಆ ಪರೀಕ್ಷೆಯಲ್ಲಿ ಜಯಿಸ್ತೀರೋ ನೀವು, ನಿಮಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಅವಾಗ ನಿಮಗೆ ಆತನು ಕೊಡಬೇಕಾದಂಥ ವಾಗ್ದಾನವನ್ನು ಕೊಟ್ಟುಕೊಡ್ತಾನೆ. ಆತನು ನಿಮಗೆ ವಾಗ್ದಾನ ಮಾಡಿದಂಥ ವಾಗ್ದಾನಗಳನ್ನು ನೆರವೇರಿಸುವವನಾಗಿದ್ದಾನೆ. ನಿಮ್ಮನ್ನ ಇನ್ನೊಂದು ಹಂತದಲ್ಲಿ ಆತನು ನಡೆಸುವ ರೀತಿಯಲ್ಲಿ ಆತನು ನಡೆಸ್ತಾನೆ. ನಿಮ್ಮನ್ನು ಇನ್ನೂ ಹೆಚ್ಚಿಸ್ತಾನೆ. ನಿಮ್ಮನ್ನು ದೇವರು ಇನ್ನೂ ಅಧಿಕವಾಗಿ ಆಶೀರ್ವದಿಸಿ ನಡೆಸಲುಕ್ಕೆ ಕಾರಣ ಈ ಪರೀಕ್ಷೆ ಆಗಿರುತ್ತೆ. ಅದಕ್ಕಾಗಿ ದೇವರು ಈ ಪರೀಕ್ಷೆನ ಏರ್ಪಾಡು ಮಾಡಿದ್ದಾನೆ. ಆಮೇಲೆ ಪರೀಕ್ಷೆ ನಮಗೊಂದು ಇರಲಿ ಎಂಬುದಾಗಿ ಹೇಳುವವರು ಮಾತ್ರ ನಾವು ಕರೋಣ ತಟ್ಟಿ ದೇವರನ್ನು ಮಹಿಮೆ ಸಲ್ಲಿಸೋಣ. ಆಮೇಲೆ ಯಾಕಂದರೆ ಪರೀಕ್ಷೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು. ಪರೀಕ್ಷೆ ಇದ್ದರೆ ನೆಕ್ಸ್ಟ್ ಲೆವೆಲ್ ನಮಗಿದೆ, ನೆಕ್ಸ್ಟ್ ಹಂತ ನಮಗಿದೆ, ನೆಕ್ಸ್ಟ್ ಆಶೀರ್ವಾದ ನಮಗಿದೆ, ನೆಕ್ಸ್ಟ್ ವಾಗ್ದಾನ ನಮಗಿದೆ, ನೆಕ್ಸ್ಟ್ ದೇವರಲ್ಲಿ ನಡೆಸುವ ರೀತಿಯನ್ನು ನಾವು ಕಾಣುವವರಾಗಿದ್ದೇವೆ, ನೆಕ್ಸ್ಟ್ ನಾವು ದೇವರ ಮಹಿಮೆಯನ್ನು ಕಾಣುವವರಾಗಿದ್ದೇವೆ. ಇದುವರೆಗೂ ದೇವರ ಮಹಿಮೆಯನ್ನು ನೋಡಿದ್ದಕ್ಕಿಂತ ಇನ್ನೂ ಮಹಿಮೆ ನೋಡಬೇಕಂದ್ರೆ ಇನ್ನೂ ಒಂದು ಅದಕ್ಕಿಂತ ಮುಂಚೆ ನಮಗೊಂದು ಪರೀಕ್ಷೆನ ದೇವರು ಇಟ್ಟುವನಾಗಿದ್ದೇನೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆದರೆ ದೇವರ ಇನ್ನೊಂದು ಲೆವೆಲ್ಲಿನ ಮಹಿಮೆಯನ್ನು ನಾವು ನೋಡುವವರಾಗಿದ್ದೇವೆ. ಯಾಕೆಂದರೆ ಮೋಶೆ ದೇವರ ಕರ್ಮೇಲಿನ ಬೆಟ್ಟದ ಮೇಲೆ ಒಂದು ಅವನು ದೇವರ ಮಹಿಮೆನ ನೋಡ್ತಾನೆ, ಮೌರ್ಯ ಬೆಟ್ಟದ ಮೇಲೆ ಒಂದು ಮಹಿಮೆನ ನೋಡ್ತಾನೆ. ಅನೇಕ ದೇವರ ಮಹಿಮೆಯನ್ನು ಅನೇಕ ಭಕ್ತರುಗಳು ಕೂಡ ನೋಡಿದವರಾಗಿದ್ದಾರೆ. ಆಮೇಲೆ ಹಾಲೆಲೂಯ. ಆ
ಇದ್ದರೆ ಕಾರಣ ದೇವ ಸಭ್ಯಾದ ನಾವು ದೇವರಲ್ಲಿ ಅನೇಕ ರೀತಿಯಾದಂತಹ ಮಹಿಮೆಗಳು ಉಂಟು. ನಾವು ಅನೇಕ ರೀತಿಯಲ್ಲಿ ದೇವರು ತನ್ನ ಮಹಿಮೆಯನ್ನು ತನ್ನ ಭಕ್ತರಾದ ತನ್ನ ಮಕ್ಕಳಾದ ನಮಗೂ ಕೂಡ ಆತನು ತೋರಿಸುವವಳು ಇಷ್ಟವುಳ್ಳವನಾಗಿದ್ದಾನೆ. ಆದರೆ ಯಾವಾಗ ನಾವು ಪರೀಕ್ಷೆಯಲ್ಲಿ ಪಾಸಾದಾಗ ಮಾತ್ರ, ಫೇಲ್ ಆದರೆ ಮಾತ್ರ ನಾವು ದೇವರ ಮಹಿಮೆಯನ್ನು ಕಾಣಲು ಸಾಧ್ಯವೇ ಇಲ್ಲ. ಆದರೆ ಪಾಸ್ ಆಗುವುದಕ್ಕಾಗಿ ಒಡನ ಪಾಸ್ ಆಗಿ ಆಗ್ತೀವಿ ಎಂಬ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲನ ಒಡನ ಆಮೇನ್. ಅಲ್ಲೆಲ್ಲಿ ಆ ಪಕ್ಕದಲ್ಲೇ ಇರೋರ್ಗೆ ಹೇಳಿ, ಪರೀಕ್ಷೆಯಲ್ಲಿ ನಾನು ಪಾಸ್ ಆಗುವುದಕ್ಕೆ ಓಡ್ತೀನಿ ಎಂಬುದಾಗಿ ಆಮೇನ್. ಆಮೇಲೆ ಎಷ್ಟು ಜನ ಹೇಳಿದ್ರಿ, ಅನೇಕರು ಎಡಗಡೆ ನೋಡಿದ್ರು ಅಥವಾ ಬಲಗಡೆಗೆ ನೋಡಲಿಲ್ಲ, ಕೆಲವರು ಬಲಗಡೆಗೆ ನೋಡಿದವ್ರನ್ನ ಎಡಗಡೆಗೆ ಮಾತಾಡಿಸ್ಲಿಲ್ಲ, ಕೆಲವರು ಹಿಂದೆ ಇರೋರು ಕೈ ತಟ್ಟಬೇರೆ ಮಾತಾಡಿಸ್ತಾ ಇದ್ದಾರೆ, ಈ ಬ್ರದರ್ ನೋಡಿದ್ರೆ ಹಿಂದೆ ತಿರುಗ್ತಾನೇ ಇಲ್ಲ. ಆಮೇಲೆ ನಾವು ಪ್ರತಿಯೊಬ್ಬರು ಕೂಡ ಹೇಳೋಣ ಆಮೇನ್. ಹೇಳಿದ್ರ ಆಮೇನ್. ಅಲ್ಲೆಲ್ಲೂಯ. ನಾವು ಓಡೋಣ, ಯಾತಕ್ಕೂ ಓಡೋಣ, ಮುಂದೆ ಗೆಲ್ಲೋದಕ್ಕೋಸ್ಕರನೇ ಓಡೋಣ. ಗೆದ್ದವನು ದೇವರ ರಾಜ್ಯವನ್ನು ಸೇರಿ ಸೇರ್ತಾನೆ. ಯಾವನು ಜಯವನ್ನು ಹೊಂದುತ್ತಾನೋ ಅವನಿಗೆ ದೇವರು ಜಯವೆಂಬ ಜಯಮಾಲೆಯನ್ನು ಕೊಟ್ಟು ಆಶೀರ್ವದಿಸುವವನಾಗಿದ್ದಾನೆ. ಆಮೇನ್. ಹಾಲೆಲ್ಲೂಯ. ಆಮೇನ್. ಹಾಗಾದರೆ ನಮ್ಮಲ್ಲಿ ಅನೇಕ ಜನರು ಯಾಕೆ ಇನ್ನೂ ಲೋಕದ ಕಡೆಗೆ ತಿರುಗಿಕೊಳ್ತಾರೆ, ಇನ್ನೂ ಅನೇಕರು ಲೋಕವನ್ನು ಹಿಂಬಾಲಿಸುವವರಾಗಿ ಬದಲಾಗ್ತಾರೆ, ಇನ್ನೂ ಅನೇಕರು ದೇವರನ್ನು ನಂಬಿ ಕೂಡ ಲೋಕದ ಕಾರ್ಯಗಳಲ್ಲೇ ತೊಡಗಿಸಿಕೊಳ್ತಾರೆ, ದೇವರ ಕಾರ್ಯಗಳನ್ನು ಬಿಟ್ಟು ಬಿಡುವವರಾಗಿದ್ದಾರೆ, ಇನ್ನೂ ಅನೇಕರು ದೇವರನ್ನು ಪ್ರಾರ್ಥಿಸುವುದನ್ನು ಬಿಟ್ಟು ಅನೇಕ ಜನರೊಟ್ಟಿಗೆ ಮಾತನಾಡುವುದನ್ನೇ ಇಷ್ಟಪಡುವವರಾಗಿದ್ದಾರೆ, ಆದರೆ ದೇವರ ಜೊತೆಗೆ ಮಾತನಾಡುವುದನ್ನು ನೆನೆಸುವವರಾಗಿದ್ದಾರೆ. ಇದಕ್ಕೆ ಕಾರಣವೇನು? ರೋಮಾಪುರ 12:2 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಆಮೇನ್. ಹಾಗಾದರೆ ನಾವು ದೇವರ ಮಾರ್ಗದಲ್ಲಿ ಪರಿಪೂರ್ಣವಾಗಿ ಅಬ್ರಾಹ್ಮಣನಂತೆ ನಡಿಬೇಕಂದ್ರೆ, ಯೇಸು ಕ್ರಿಸ್ತನಂತೆ ನಾವು ನಡಿಬೇಕು ಎಂಬುದಾಗಿ ದೇವರು ನಮ್ಮನ್ನು ಕರೆದಿರುವುದು. ಯಾಕೆಂದರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ಅದು ನಾನೇನು ಮಾಡಿದ್ದೆ, ನಾನು ಲೋಕ ಜಯಿಸಿದ್ದೇನೆ. ನನಗೂ ದೇವರು ಕೂಡ ಏನು ಮಾಡೋದು, ಪರೀಕ್ಷೆ ಇಟ್ಟರು. ಯಾರ ಮುಖಾಂತರವಾಗಿ? ಸೈತಾನನ ಮುಖಾಂತರವಾಗಿ ಪರೀಕ್ಷೆ ಮಾಡಬೇಕಂದ್ರೆ ಒಂದು ಕ್ಯಾಂಡಿಡೇಟ್ ನಮಗೆ ಬೇಕು. ಅದು ಯಾರು? ನಮಗೆ ವಿರೋಧ ಪಕ್ಷದಲ್ಲೇ ಇರಬೇಕು ಅವನು. ದೇವ್ರ ಪಕ್ಷದಲ್ಲಿದ್ದರೆ ಅವನ ಮುಖಾಂತರವಾಗಿ ಪರೀಕ್ಷೆ ಮಾಡಲಿಕ್ಕೆ ದೇವ್ರಿಗೆ ಆಗಲ್ಲ, ಆ ನಿಯಮ ಇಲ್ಲ. ಆದ್ದರಿಂದ ದೇವ್ರಿಗೆ ವಿರೋಧವಾಗಿರೋನು ಸೈತಾನ ಒಬ್ಬನೇ. ಅವನು ಹಿಡ್ಕೊಂಡು ಏನು ಮಾಡಬೇಕು, ಯೇಸುನು ಪರೀಕ್ಷೆ ಮಾಡಬೇಕು. ನಮ್ಮಿಂದ ಎಲ್ಲರನ್ನೂ ಪರೀಕ್ಷೆ ಮಾಡಬೇಕಂದ್ರೆ ನಮ್ಗೆ ಯಾರು ಬೇಕು? ಸೈತಾನ ಬೇಕು. ಹಂಗಾಗಿ ದೇವರು ಸೈತಾನನ ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಇಟ್ಟಿದ್ದಾನೆ. ಅದಕ್ಕೆ ಅವನ ಹೆಸರು ಪರಿಶೋಧನೆಗಾರ ಎಂಬುದಾಗಿ ದೇವರು ಅವನನ್ನು ಕರೀತಾನೆ. ಆದ್ದರಿಂದ ದೇವರು ಕೂಡ ಸೈತಾನನನ್ನು ಯೇಸು ಕ್ರಿಸ್ತನನ್ನು ಕೂಡ ಪರೀಕ್ಷೆ ಮಾಡುವುದಕ್ಕೆ ಆಗಿಟ್ಟ. ಯೇಸು ಸೈತಾನನು ಪರೀಕ್ಷೆ ಮಾಡುವಂಥ ಎಲ್ಲ ಶೋಧನೆಗಳಲ್ಲೂ ಯೇಸು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಜಯಶಾಲಿಯಾದ ದೈವ ಮಕ್ಕಳಾದ ನಾವು ಕೂಡ ಜಯಶಾಲಿಗಳಾಗಬೇಕು ಎಂಬುದಾಗಿ ದೇವರು ಸಭೆ ಆತ ನಮಗೆ ಆತನ ಹೇಳ್ತಾ ಇದ್ದಾನೆ. ಹಾಗಾದರೆ ನಮ್ಮಲ್ಲೂ ಕೂಡ ಕೆಲವರಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸುವವರು ಅನೇಕರು ಇದ್ದಾರೆ. ಯಾಕೆ ನೀವು ಅದನ್ನು ಅನುಸರಿಸ್ತೀರಾ? ಯಾಕೆ ನಿಮ್ಮಿಂದ ನಿಮಗೆ ಇದ್ದಂಥ ಪಾಪಗಳನ್ನು ನೀವು ಬಿಟ್ಟು ದೇವರ ಕಡೆಗೆ ಪರಿಪೂರ್ಣವಾಗಿ ತಿರುಗಕ್ಕಾಗ್ತಿಲ್ಲ? ಯಾಕಂದರೆ ಇವತ್ತು ನೋಡ್ತಿರ್ತೀವಿ ಭಾನುವಾರೆಲ್ಲ ನಡೆಯೋದು ಸೋಮವಾರೆಲ್ಲ, ಮತ್ತು ಅದೇ ಹಳೆ ಪಾಪಗಳು, ಅದೇ ಹಳೆ ಕೆಲಸಗಳು, ಅವೇ ಹಳೆ ಚಟಗಳು, ಮತ್ತು ಅವೇ ಕುಡಿಕೆತನ, ಅದೇ ಧೂಮಪಾನ, ಅದೇ ವಿಚಾರ, ಅದೇ ಜಾರವತ್ವ, ಇದೇ ದುಂದೌತನಗಳು, ಅದೇ ಪಾರ್ಟಿಗಳು, ಇದೇ ಪಬ್ಗಳು, ಅದೇ ಪಬ್ಜಿ ಜಿ ಯಾವ್ಯಾವ ಜೀವಗಳು ಬಂದ್ಬಿಟ್ಟು ಎಲ್ಲ ಏನಾಗಿದೆ, ಎಲ್ಲ ಇಹ ಲೋಕದ ನಡವಳಿಕೆಗಳಲ್ಲಿ ಅನುಸರಿಸಿ ನಡೆಯುವವರಾಗಿ ನೀವು ಜೀವಿಸ್ತಾ ಇದ್ದೀರಾ. ಕಾರಣ ಏನು? ನೀವು ಪರಲೋಕದ ಭಾವದವರಾಗಿ ಆಗ್ತಾ ಇಲ್ಲ, ನಿಮ್ಮಲ್ಲಿ ನೂತನ ಮನಸ್ಸನ್ನು ನೀವು ಹೊಂದ್ಕೊಳ್ತಾ ಇಲ್ಲ. ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದೀರಾ? ಇನ್ನೂ ಹಳೆಯ ಮನಸ್ಸನ್ನೇ ಹೊಂದ್ಕೊಂಡಿದ್ದೀರಾ? ನಿಮ್ಮ ಹೃದಯದಲ್ಲಿ ಯಾರು ಸ್ಥಾನ ಕೊಟ್ಟಿದ್ದೀರಾ? ಇನ್ನೂ ಇಹ ಲೋಕಕ್ಕೆ ನೀವು ಸ್ಥಾನ ಕೊಟ್ಟಿದ್ದೀರಾ? ಆದರೆ ದೇವರು ಹೇಳ್ತಾ ಇದ್ದೇನೆ, ನಿಮ್ಮ ಹೃದಯದಲ್ಲಿ ಪರಿಪೂರ್ಣವಾಗಿ ನನಗೆ ಸ್ಥಾನ ಕೊಡಿ, ನಿಮ್ಮ ಹೃದಯವನ್ನು ನೂತನವಾಗಿ ನಾನು ಮಾರ್ಪಡಿಸ್ತೇನೆ, ನಿಮ್ಮನ್ನು ನಾನು ಪರಿಶುದ್ಧರನ್ನಾಗಿ ಮಾಡ್ತೇನೆ, ನಿಮ್ಮಲ್ಲಿರುವಂಥ ಎಲ್ಲ ಕೊಳಕು ನೀರನ್ನು ತೆಗೀತೇನೆ, ನಾನು ನಿಮಗೆ ಜೀವ ಎಂಬ ಜಲವನ್ನು ನಿಮ್ಮಲ್ಲಿ ಓಯ್ಯುವನಾಗಿದ್ದೇನೆ, ನಿಮ್ಮಲ್ಲಿ ಜೀವ ಜಲ ಎಂಬ ಬುಗ್ಗೆಯುಳ್ಳಂಥ ವಾಕ್ಯಗಳು ಹೊರಟು ಬರುತ್ತವೆ, ಅದು ಎಂದಿಗೂ ಭತ್ತದ ಬುಗ್ಗೆ ಹಾಗೆ ಇರುತ್ತದೆ, ಅದು ಶಾಶ್ವತವಾಗಿ ನಿಮ್ಮಿಂದ ನಿತ್ಯ ಜೀವದಂತೆ ಜೀವ ನದಿ ನಿಮ್ಮಿಂದ ಹರಿಯುತ್ತಲೇ ಇರುತ್ತದೆ. ಯಾಕೆಂದರೆ
ದೇವರ ವಾಕ್ಯ ಹೇಳುತ್ತದೆ, ಆತನ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷವಿದೆ, ಆತನ ಬಳಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ, ಆಶೀರ್ವಾದವಿದೆ, ಆತನ ಬಳಗೈಯಲ್ಲಿ ನಿತ್ಯವಾದಂತಹ ನಿತ್ಯ ಜೀವವಿದೆ, ನಿತ್ಯ ಜೀವದ ಬುಗ್ಗೆ ಇದೆ. ಅದನ್ನು ದೇವರು ನಿಮಗೆ ನೀಡಲು ಸಾಧ್ಯವಾಗಬೇಕೆಂದರೆ ನೀವು ಈ ಹಲೋಕದ ನಡವಳಿಕೆ ಎಲ್ಲವನ್ನ ತಿರಸ್ಕರಿಸಬೇಕು. ಬೆಳಿಗ್ಗೆ ಆದರೆ ಪರಲೋಕದ ವಿಷಯಗಳನ್ನೇ ನೀವು ಮಾತನಾಡುವವರಾಗಿರ್ಬೇಕು, ದೇವರ ವಿಷಯಗಳನ್ನೇ ಮಾತನಾಡುವವರಾಗಿರ್ಬೇಕು. ಅದ್ಬಿಟ್ಟು ಲೋಕದ ವಿಷಯಗಳನ್ನೇ ನೀವು ಮಾತನಾಡುತ್ತಿರ್ತೀರ. ಅವರು ಹಿಂಗಾದ್ರು, ಇವ್ರು ಹಿಂಗಾದ್ರು, ಅವಳ ವಿಷಯ ಹಿಂಗಾಯ್ತು, ಇವನ ವಿಷಯ ಹಿಂಗಾಯ್ತು, ಇವ್ರ ಬಾಸ್ ಸರಿ ಇಲ್ಲ, ಆ ಬಾಸು ಸರಿ ಇಲ್ಲ, ಈ ಕಂಪ್ನಿ ಸರಿ ಇಲ್ಲ, ಆ ಕಂಪ್ನಿ ಸರಿ ಇಲ್ಲ, ಈ ಸಭೆನೂ ಸರಿ ಇಲ್ಲ, ಕೆಲವರು ಆ ಸಭೆಗಳು ಸರಿ ಇಲ್ಲ, ಈ ವಿಶ್ವಾಸಗಳು ಸರಿ ಇಲ್ಲ, ಆ ವಿಶ್ವಾಸಗಳು ಸರಿ ಇಲ್ಲ. ಟೋಟಲ್ ಆಗಿ ದೇವರು ಹೇಳ್ತಾನೆ, ಮದ್ದು ನೀನೇ ಸರಿ ಇಲ್ಲ ಅಂತ ಹೇಳ್ತಾನೆ. ಯಾಕೆ ನೀವು ಇನ್ನೂ ಈ ಲೋಕದವರ ಜೊತೆಯಲ್ಲೇ ನಡೀತಿದ್ರ? ದೇವರು ಯಾವತ್ತಾದರೂ ನಿಮ್ಮನ್ನ ನೋಡಿ ಹೇಳಿದ್ದಾನ ನೀವು ಸರಿ ಇಲ್ಲ ಅಂತ ಹೇಳಿಲ್ಲ ತಾನೆ? ದೇವರು ಕರೆದಿರೋದು ಯಾರನ್ನ? ಎಲ್ಲ ಸರಿ ಇಲ್ಲದೆ ಇರೋರನ್ನೇ ದೇವರು ಸಭೆಯ ಒಳಗಡೆಗೆ ಕರೆದಿದ್ದಾನೆ. ಯಾಕೆ ನೀವೆಲ್ಲ ಈಗ ಸರಿಯಾಗಬೇಕು? ಯಾಕೆ ನಾನು ಸರಿ ಇಲ್ಲವನಾಗಿದ್ದೇನೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವೀಗ ಪರಿಶುದ್ಧರಾಗಬೇಕು. ಹಾಗಾದರೆ ಏನರ್ಥ? ಇದಕ್ಕಿಂತ ನೀವು ಮುಂಚೆ ಅಪರಿಶುದ್ಧರೇ, ನೀವು ಪಾಪಿಗಳೇ, ಅದರಲ್ಲಿ ಎರಡು ಮಾತಿಲ್ಲ. ದೈವಜನರಾದ ನಾವೆಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೆಯ ಹೋಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯವು ನಮ್ಮೆಲ್ಲರ ಕೂತಾಗಿ ಆತನು ಮಾತನಾಡಿದ್ದಾನೆ. ಆದ್ದರಿಂದ ಈಗ ನಾವು ಪಾಪಿಗಳಾದಂಥ ನಾವು ಈಗ ದೇವರ ಪರಿಶುದ್ಧರ ಜನರಾಗಿ ಮಾರ್ಪಟ್ಟಿದ್ದೇವೆ. ಆತನ ರಕ್ತ ನಮ್ಮನ್ನು ಪರಿಶುದ್ಧವಾಗಿ ಮಾಡಿರುವ ಕಾರಣ ನಾವಿನ್ನು ಪರಿಶುದ್ಧರಾಗಿ ನಡೀಬೇಕು. ಇನ್ನು ಮುಂದೆ ನಾವು ಇಹಲೋಕದ ಜನರಂತೆ ನಡೀಬಾರ್ದು. ಭೂಲೋಕದ ಜನರಂತೆ, ಲೋಕದ ಜನರಂತೆ ನಾವು ನಡೆಯದೆ, ಜೀವಿಸದೆ ನಾವು ಪರಲೋಕ ರಾಜ್ಯದಲ್ಲಿ ದೇವರು ನಡೆಯುವಂತೆ ನಾವು ನಡೀಬೇಕು. ಯಾಕಂದರೆ ನಾವು ಮುಂದೆ ಆ ರಾಜ್ಯವನ್ನು ಸೇರ್ತಿದ್ದೇವೆ. ಅಲ್ಲಿಗೆ ತಕ್ಕಂತೆ ನಮ್ಮ ಒಡವೆ ತೊಡವೆ, ನಮ್ಮ ಬಟ್ಟೆ ಧಾರಣೆ, ಏನು ವಸ್ತ್ರ ಧಾರಣೆಗಳು, ಎಲ್ಲವೂ ಡ್ರೆಸ್, ನಮ್ದೆಲ್ಲವೂ ಪರಲೋಕಕ್ಕೆ ಸೂಚನೆಯಾಗಿ ಮಾದರಿಯಾಗಿ ಇರುವಂತೆ ನಾವು ನಡೆಯಬೇಕು, ನಾವು ಜೀವಿಸಬೇಕು. ಆಗ ನಮ್ಮ ಕುರಿತಾಗಿ ಲೋಕ ಹೇಳುತ್ತೆ, ಇವನು ದೇವ್ರ ಮಗ, ಇವಳು ದೇವ್ರ ಮಗಳು ಎಂಬುದಾಗಿ. ಯಾವಾಗ ನಮಗೂ ಅವ್ರಿಗೆ ವ್ಯತ್ಯಾಸ ಇರುತ್ತೆ ಅವಾಗ ಹೇಳಲು ಸಾಧ್ಯ. ನಾವು ಅವ್ರಂಗೆ ಆಡ್ದಂಗೆ ಆಡಿದ್ರೆ, ಕೋತಿ ಚೇಷ್ಟೆಗಳು ಮಾಡ್ಕೊಂಡು ಇದ್ದರೆ ಇನ್ನೂ ಜನ ಹೇಳ್ತಾರೆ, ಇವನು ಇನ್ನೂ ಸರಿಯಾಗಿಲ್ಲ ಕಣ, ಇವನಿನ್ನೂ ಅಲ್ಲೇ ನಮ್ಮ ಕಡೆಗಿದ್ದಾಗೆ ಪರವಾಗಿಲ್ಲ, ಇವಾಗ ಅಲ್ಲೆಲ್ಲ ಹೊರಟೋಗ್ಬಿಟ್ಟ, ಇನ್ನೂ ಹಾಳಾಗೋಗ್ಬಿಟ್ಟವನು ಎಂಬುದಾಗಿ ಅನೇಕರು ಹೇಳುವಂಥವರಾಗಿರ್ತಾರೆ. ಕಾರಣ ನಿಮ್ಮ ಮನಸ್ಸನ್ನು ನೂತನವಾಗಿ ನೀವು ಮಾರ್ಪಡಿಸಿಕೊಂಡಿಲ್ಲ, ನಿಮ್ಮ ಹೃದಯವನ್ನು ದೇವರಿಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಳ್ಳದೇ ಇರೋದೇ ಕಾರಣ. ಅಬ್ರಾಹ್ಮನಂತೆ ಆಶೀರ್ವಾದ ಬೇಕೆಂಬುದಾಗಿ ನೀವು ಕೇಳಿಕೊಳ್ತೀರ. ಆದರೆ ಅಬ್ರಾಹ್ಮನು ಪರೀಕ್ಷೆಯಲ್ಲಿ ಪಾಸಾದಂತೆ ನೀವು ಪಾಸಾಗುವಂಥ ಮನಸ್ಸು ನಿಮ್ಮಲ್ಲಿ ಇಲ್ಲ. ನಿಮಗೆ ದೇವರು ಅನೇಕ ಪರೀಕ್ಷೆಯಲ್ಲಿ ನೀವು ಫೇಲ್ ಆಗೋಗಿರುವುದರಿಂದ ಇನ್ನೂ ಅನೇಕರು ನೀವು ಲೋಕದ ಆಸೆಗಳಲ್ಲೇ ನಡೆಯುತ್ತಾ ಜೀವಿಸುತ್ತಾ ಅನೇಕರು ನಡೆದಿದ್ದೀರಾ ಎಂಬುದಾಗಿ ದೇವರು ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳುವನು ಕೇಳಲಿ. ಆದರೆ ದೇವರು ಈ ಒಂದು ದಿನವನ್ನು ನಮಗೆ ನೀಡಿರುವುದು, ಇನ್ನೂ ನಾವು ಇಹಲೋಕದ ಜನರಂತೆ ನಡೆಯದೆ ಪರಲೋಕದ ಜನರಂತೆ, ಪರಲೋಕದ ದೇವರಂತೆ ನಾವು ನಡೆಯುವುದಕ್ಕಾಗಿ, ಜೀವಿಸುವುದಕ್ಕಾಗಿ ಆತನು ನಮ್ಮನ್ನು ಕರೆದಿದ್ದಾನೆ. ಆತನು ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಾನೆ. ನಾವು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳೋಣ. ನಾವು ಆತನ ರಾಜ್ಯವನ್ನು ಸೇರುವವರಾಗಿರ್ಬೇಕೆಂಬುದಾಗಿ ಆಮೇನ್. ಆದ್ದರಿಂದ ಪ್ರಕಟಣೆ 2:23 ನಾನು ಮನುಷ್ಯರ ಅಂತರೇಂದ್ರವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆ ಎಂದು ಎಲ್ಲ ಸಭೆಗಳಿಗೂ ಗೊತ್ತಾಗುತ್ತದೆ. ಯಾವಾಗ ಈ ದುವಾತರ ಸಭೆ ಆರಂಭದಲ್ಲಿ ದೇವರಿಗಾಗಿ ನಡೆಯಿತು, ಜೀವಿಸ್ತಾ ಆರಂಭದಲ್ಲಿ ಪ್ರಾರ್ಥನೆ ಎಷ್ಟು ಸೂಪರ್ ಆಗಿ ಮಾಡ್ತಾರೆ ಅಂದರೆ, ಕೆಲವು ವಿಶ್ವಾಸಿಗಳು ಹಂಗೆ ಬೋಲ್ಡ್ನೆಸ್ ಆಗಿ ಮಾಡಿಬಿಡ್ತಾರೆ, ಹಂಗೆ ಬ್ಯೂಟಿಫುಲ್ ಆಗಿ ಮಾಡಿಬಿಡ್ತಾರೆ. ಆದರೆ ಅಂತ್ಯದಲ್ಲಿ ಕೆಲವು ಪ್ರಾರ್ಥನೆ ವ್ಯತ್ಯಾಸ ಬರುತ್ತೆ. ಯಾಕೆ? ಕೆಲವರು ಜನರಲ್ಲಿ ವಿಹಾಲೋಕದ ನಡವಳಿಕೆ ಅವರನ್ನು ಆಕರ್ಷಿಸುತ್ತೆ. ಲೋಕದ ಜನರೊಟ್ಟಿಗೆ ಅವರು ಇಚ್ಚೋಡಾಗಿ ನೋಡುತ್ತಾರೆ, ಲೋಕದ ಜನರೊಂದಿಗೆ ಸಂಬಂಧವನ್ನು ಬೆಳೆಸುವವರಾಗಿದ್ದಾರೆ. ಹೀಗೆ ಅನೇಕ ಜನರು ನಡವಳಿಕೆ ಉಳ್ಳವರಾಗಿ ಬದಲಾದರು. ಹಾಗೆ ದುಮತೈರ ಸಭೆ ಕೂಡ ಕೆಲವು ಆರಂಭದಲ್ಲಿ ದೇವರಿಗಾಗಿ ನಡೆಯಿತು, ಜೀವಿಸಿತು. ಮಧ್ಯದಲ್ಲಿ ಅನೇಕ ಅನ್ಯ ಬೋಧನೆಗಳು, ಇಜೆಬೇಳಲ ಬೋಧನೆಗಳು ಬಂದವು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದು ತಿನ್ನಬಹುದು ಎಂಬ ಬೋಧನೆಗಳು ಬಂದವು, ಅನೇಕ ವ್ಯಭಿಚಾರಗಳನ್ನು ನಾವು ಮಾಡ್ಬೋದು, ಜೀವಿಸಬಹುದು ಎಂಬುದಾಗಿ ಇಜೆಬೇಳಲ ಬೋಧನೆಗಳು ದುವತೈರ ಸಭೆಯಲ್ಲಿ ಬಂದವು. ಅನೇಕ ಸಭೆಗಳಲ್ಲಿ ಕೂಡ ಈ ಕಾಲದಲ್ಲಿ ಇಜೆಬೇಳಲ ಆತ್ಮ ಕಾರ್ಯ ಮಾಡ್ತಾ ಇದೆ. ಇದು ದುರಾತ್ಮನ ಆ ಆತ್ಮಗಳಲ್ಲಿ ಒಂದು ಆತ್ಮ, ಇಜೆಬೇಳಲ ಆತ್ಮವೂ ಇದೆ. ಇಂತಹ ಆತ್ಮವು ಅನೇಕ ದೈವ ಸಭೆಗಳನ್ನು ಅದು ನಾಶಪಡಿಸುವಂತಹ
ಆತ್ಮವಾಗಿದೆ. ಆದ್ದರಿಂದ ಎಲ್ಲ ಸಭೆಗಳ ದೇವ ಜನರನ್ನು ದೇವರು ಎಚ್ಚರ ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನೀವು ಅಂಥ ಯಜಮೇಳಲ ಬೋಧನೆಗಳು ನೀವು ಬರದ ಹಾಗೆ ತಡೆಯಲೇಬೇಕು ಎಂಬುದಾಗಿ. ಯಾಕೆಂದರೆ ಧುವತೈರ ಸಭೆ ಯಜಮೇಳಲ ಆತ್ಮದ ಬೋಧನೆಗಳನ್ನು ಅದು ತಡೆಯಲಿಲ್ಲ. ಆದ್ದರಿಂದ ನೀನು ತಡೆಯದೆ ಬಿಟ್ಟು ಬಿಟ್ಟಿದ್ದೀ ಎಂಬುದಾಗಿ ದೇವರಾತ್ಮನು ಧುವತೈರ ಸಭೆಗೆ ಆತನು ಎಚ್ಚರ ಪಡಿಸ್ತಾ ಇದ್ದಾನೆ. ಆದ್ದರಿಂದ ಎಚ್ಚರ ಪಡಿಸಿದ್ದಾಗಿಯೂ ಆ ಧುವತೈರ ಸಭೆ ಆ ಬೋಧನೆಗಳನ್ನು ತಡೆಯದೆ ಬಿಟ್ಬಿಡ್ತು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದ್ದರಿಂದ ದೇವರು ಹೇಳ್ತಾನೆ ಮುಂದೆ, ಆ ಯಜಮೇಳಲ ಬೋಧನೆಗಳನ್ನು ಅನುಸರಿಸುವವರನ್ನು ನಾನು ಇಲ್ಲದ ಹಾಗೆ ಮಾಡುವವನಾಗಿದ್ದೇನೆ, ಅವರ ಆಸೆಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡ್ತೇನೆ, ನಾನು ಅವಳ ಸಂಗಡ ವ್ಯಭಿಚಾರವನ್ನು ಮಾಡಿದವರು ಬೋಧಿಸಿದ್ದೇನೆ, ವಿಗ್ರಹಗಳಿಗೆ ನೈವೇದ್ಯ ಪದಾರ್ಥಗಳೆಲ್ಲವನ್ನು ತಿಂದು ಯಜಮೇಳಲ ಕಾರ್ಯಗಳನ್ನು ಮಾಡಿ ನಡೆಸಿದವರನ್ನು ಅವರನ್ನು ನಾನು ಕೊಂದೆಕೊಳ್ಳುವೆನು ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳುವನ್ನು ಕೇಳಲಿ ಎಂಬುದಾಗಿ ಆತನು ಈ ಧುವತೈರ ಸಭೆಯನ್ನು ಎಚ್ಚರಪಡಿಸ್ತಾ ಇದ್ದಾನೆ. ಹೀಗೆ ದೇವರು ಮಾಡುವುದರಿಂದ ಧುವತೈರ ಸಭೆಗೆ ಏನು ಬರುತ್ತೆ? ಭಯ ಬರುತ್ತೆ. ಅವಾಗ ಧುವತೈರ ಸಭೆ ವಿಶ್ವಾಸಿಗಳು ಏನು ಮಾಡ್ತಾರೆ? ಬೇರೆ ಸಭೆ ವಿಶ್ವಾಸಿಗಳಿಗೂ ಕೂಡ ಹೇಳ್ತಾರೆ, ಏ ನಮ್ಮ ಸಭೆಯಲ್ಲಿ ಒಂದು ಕೆಲವು ಜನ ತಪ್ಪು ಮಾಡಿಬಿಟ್ರು, ಅದರಿಂದ ಏನು ಮಾಡೋದು, ದೇವರು ಅವ್ರನ್ನ ಸಾಯಿಸಿಬಿಟ್ರು, ಅದರಿಂದ ನೀವು ಕೂಡ ಇನ್ನು ಮುಂದೆ ಅಂತ ಕೆಲಸ ಮಾಡಿಬಿಡಿ ಎಂಬುದಾಗಿ ಏನು ಹೇಳುತ್ತೆ ಈ ಸಭೆ ಜನರು ಇನ್ನೂ ಕೆಲವು ವಿಶ್ವಾಸಿಗಳಿಗೆ ಈ ದೇವರ ಕಾರ್ಯವನ್ನು ಹೇಳ್ತಾರೆ. ಆದ್ರಿಂದ ಆ ಸಭೆ ಜನಗಳು ಭಯ ಬರುತ್ತೆ. ಆದ್ರಿಂದ ಇನ್ನು ಕೆಲವು ಸಭೆಗಳಿಗೆ ಭಯ ಬರುತ್ತೆ. ಇದರಿಂದ ಏನಾಗುತ್ತೆ? ದೇವ ಭಯ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಂದ ಅನೇಕರಿಗೆ ಅದು ಹಬ್ಬಲ್ಪಡುತ್ತೆ. ಆದ್ರಿಂದ ದೇವರು ಹೇಳ್ತಾನೆ, ನಾನು ಇದರಿಂದ ದೇವರಾದ ನಾನು ಅವರ ಮಕ್ಕಳನ್ನು ಹೊಂದಿಕೊಳ್ಳುವೆನೆ ಎಂಬುದಾಗಿ ದೇವರು 23ನೇ ವಾಕ್ಯದಲ್ಲಿ ಪ್ರಕಟಣೆಯಲ್ಲಿ ಹೇಳ್ತಾನೆ. ಆದ್ದರಿಂದ ನಾನು ಮನುಷ್ಯರ ಅಂತರೇಂದ್ರವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆ ಎಂದು ಎಲ್ಲ ಸಭೆಗಳಿಗೆ ಗೊತ್ತಾಗುತ್ತೆ. ಒಂದು ಸಭೆಯಲ್ಲಿ ಒಂದು ಕಾರ್ಯ ದೇವರು ಖಂಡಿತವಾಗಿ ಖಂಡಿಸಿ ಗದರಿಸಿ ಎಚ್ಚರಿಸಿ ಆತನು ಮಾತನಾಡಿದರೆ ಅದು ಅನೇಕ ಸಭೆಗಳನ್ನು ಮುಟ್ಟುವಂತೆ ದೇವರ ಆತ್ಮನು ಮಾಡುತ್ತಾನೆ ಎಂಬುದಾಗಿ ನಮ್ಮವರು ಮಾತ್ರ ನಾವು ಕರಗಳನ್ನು ತಟ್ಟಿ ದೇವರನ್ನು ಮಹಿಮೆ ಸಲ್ಲಿಸೋಣ. ಯಾಕೆಂದರೆ ನಮ್ಮ ಬಲಿಷ್ಠನಾದ ದೇವರು ಆತನು ಬಲಿಷ್ಠವಾಗಿ ತನ್ನ ಕಾರ್ಯವನ್ನು ಸಾಧಿಸುವವನಾಗಿದ್ದಾನೆ. ಇದರಿಂದ ದೇವರು ಹೇಳ್ತಾನೆ, ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನು ನಾನು ಕೊಡುವವನಾಗಿದ್ದೇನೆ. ನೀವು ಒಳ್ಳೆಯದನ್ನು ಮಾಡಿದರೆ ನೀವು ಒಳ್ಳೆಯದನ್ನೇ ಕುಯ್ಯುವುದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೇವೆ. ನೀವು ಕೆಟ್ಟದನ್ನು ಬಿತ್ತುವುದಾದರೆ ನೀವು ಕೆಟ್ಟದನ್ನು ಕುಯ್ಯುವುದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೇನೆ. ಯಾಕೆಂದರೆ ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕುಯ್ಯುತ್ತಾನೆ ಎಂಬುದಾಗಿ ಗಲಾತ್ಯ 6ನೇ ಅಧ್ಯಾಯ 7ನೇ ವಾಕ್ಯ ಹೇಳಲ್ಪಡುತ್ತೆ. ಅದರಂತೆ ದೈವ ಸಭೆ ಆದಂಥ ನಾವು ದೇವರಲ್ಲಿ ನಾವು ಒಳ್ಳೆಯದನ್ನು ಬಿತ್ತುತ್ತಿದ್ದೀವೋ ಒಳ್ಳೆಯದನ್ನೇ ಬಿತ್ತಿದ್ದೇವ ಅಥವಾ ಕೆಟ್ಟದನ್ನು ಬಿತ್ತಿದ್ದೇವ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವವರಾಗಿರೋಣ. ಯಾಕೆಂದರೆ ದೇವರು ನಮ್ಮನ್ನು ಕರೆದಿರುವುದು ಒಳ್ಳೆಯದನ್ನು ಮಾಡುವುದಕ್ಕಾಗಿ. ಆಮೇನ್, ಹಾಲೆಲೂಯಾ. ಈಗ ನಾವು ಒಳ್ಳೆತನದಲ್ಲಿ ನಡೆಯಬೇಕು. ನಾವು ದೇವರು ನಮ್ಮನ್ನು ಆಲಯದಲ್ಲಿ ತಂದಿರುವುದು ಆತನಂತೆ ನಾವು ಆಗುವುದಕ್ಕಾಗಿ. ಆದ್ದರಿಂದ ದೇವರು ವಾಕ್ಯ ಹೇಳುತ್ತೆ, ಆತನ ಮಗನ ಸಾರೂಪ್ಯವುಳ್ಳವರಾಗಿ ನಮ್ಮನ್ನು ಬದಲಾವಣೆ ಮಾಡುವಂತೆ ಮಾಡುವನು ನಮ್ಮ ದೇವರಾಗಿದ್ದಾನೆ. ಆದ್ದರಿಂದ ನಾವು ಆತನ ಮಗನ ಸಾರತ್ವಕ್ಕೆ ಅನುಗುಣವಾಗಿ ನಾವು ಬದಲಾಗ್ತಾನೇ ಇರಬೇಕು. ದಿನೇ ದಿನೇ ನಾವು ಪರಲೋಕದ ವಿಷಯಗಳನ್ನು ಬೆಳಿಗ್ಗೆ ಇದ್ರೂ ಮಾತಾಡೋಣ, ಸಾಯಂಕಾಲ ಆದರೂ ಅದ್ರ ಕುರಿತಾಗಿ ಮಾತನಾಡೋಣ, ಮಧ್ಯಾಹ್ನ ಆದರೂ ಕೂಡ ಪರಲೋಕದ ಕುರಿತಾಗಿ ಮಾತನಾಡೋಣ, ಸಾಯಂಕಾಲ ಆದರೂ ಪರಲೋಕದ ಕುರಿತಾಗಿ ಮಾತನಾಡೋಣ, ರಾತ್ರಿ ಆದರೂ ಕೂಡ ಪರಲೋಕದ ಕುರಿತಾಗಿ ಮಾತನಾಡುವಾಗ, ಮಲಗುವಾಗಲೂ ಕೂಡ ಪರಲೋಕದ ಕುರಿತಾಗಿ ಮಾತನಾಡೋಣ, ಎದ್ದಳುವಾಗ ಕೂಡ ಪರಲೋಕದ ಕುರಿತಾಗಿ ಮಾತನಾಡೋಣ. ಯಾಕಂದರೆ ನಮ್ಮ ನಿರೀಕ್ಷೆ ಅದಾಗಿದೆ, ಆತನ ರಾಜ್ಯವನ್ನು ಸೇರುವುದು. ನಮ್ಮ ಆಳ್ವಿಕೆಯಲ್ಲಿ ನಮ್ಮ ಆಲೋಚನೆ ಎಲ್ಲವೂ ಕೂಡ ಪರಲೋಕದಾಗಿರಲಿ, ಅದು ನಮ್ಮನ್ನು ದಿನೇ ದಿನ ನೂತನ ಪಡಿಸುತ್ತಾ ಹೋಗುತ್ತೆ. ಆ ರಾಜ್ಯವನ್ನು ನಾವು ಪ್ರತಿ ದಿನವನ್ನು ನೆನೆಸುತ್ತಾ ದೇವರೇ ನಿನ್ನ ರಾಜ್ಯದಲ್ಲಿ ಸೇರುವುದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ಆತನ ಸಹಾಯ ವಾಸ್ತವನ್ನು ನಾವು ಪ್ರತಿದಿನ ಕೇಳ್ಕೊಳ್ಳುವವರಾಗಿರೋಣ. ಆತನೊಂದಿಗೆ ನಾವು ನಡೆಯೋಣ, ಆತನಿಗಾಗಿ ನಾವು ಜೀವಿಸೋಣ. ದೇವರು ಈ ಅದ್ಭುತವಾದಂಥ ವಾಕ್ಯದ ಮುಖಾಂತರವಾಗಿ ತನ್ನ ಸಭೆಯಾದ ನಮ್ಮ ಸಂಗಡ ಆತನು ಮಾತನಾಡಿದ್ದಾನೆ, ನಮ್ಮನ್ನು ಎಚ್ಚರಪಡಿಸಿದ್ದಾನೆ. ಆತನು ಯಾವ ವಿಷಯದಲ್ಲಿ ನಮ್ಮನ್ನು ಎಚ್ಚರಪಡಿಸಿದ್ದಾನೆ ಎಲ್ಲ ವಿಚಾರಗಳಲ್ಲಿ ನಾವು ಎಚ್ಚರಿಸಿಕೊಂಡು ನಾವು ದೇವರಿಗಾಗಿ ಇನ್ನು ಮುಂದೆ ನಂಬಿಕಸ್ಥರಾಗಿ ನಡೆಯೋಣ, ಜೀವಿಸೋಣ. ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ನಾವು ಕಡೆಯದಾಗಿ ಪ್ರಾರ್ಥನೆ ಮಾಡೋಣ. ಆಮೇನ್. ಒಳ್ಳೆಯ ದೇವರೇ, ನನಗೆ ಸೂತ್ರ, ನಿನ್ನ ಸಭೆಗೆ ನೀನು ಖಂಡಿಸುತ್ತಿ, ನೀನು ಗದರಿಸುತ್ತಿ, ನೀನು ಎಚ್ಚರ ಪಡಿಸುತ್ತಿ. ಇದರಿಂದ ನೀನು ನಿನ್ನ ಸಭೆಗೆ ಒಳ್ಳೆಯ ಕುರುಬನು ನೀನೇ ಆಗಿರುವುದಕ್ಕಾಗಿ ಸೂತ್ರ. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನೇ ಕೊಡುತ್ತಾನೆ ಎಂಬುದಾಗಿ ಹೇಳಿ
ನಮ್ಮ ಗೋಸ್ಕರ ಪ್ರಾಣವನ್ನೇ ಕೊಟ್ಟಂತ ಏಕೈಕ ದೇವರು ನಿರ್ಮಾತ್ರವಾಗಿರುವುದಕ್ಕಾಗಿ ಶೂದ್ರ ಅಪ್ಪ ನೀ ನಮಗೂ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದು ನಮ್ಮನ್ನೆಲ್ಲರನ್ನ ಶಾಶ್ವತವಾದ ನಿನ್ನ ಪರಲೋಕ ರಾಜ್ಯದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಅಪ್ಪ. ಆದರ ಕಾರಣ ನಾವು ಇಹಲೋಕದ ಜನರಂತೆ ನಡೆಯದೆ ಈ ಲೋಕದ ಜನರಂತೆ ನಾವು ಜೀವಿಸದೆ ಬದುಕದೆ ದೇವರೆ ನಿನ್ನ ಹಾಗೆ ನಾವು ಬದುಕುವಂತೆ ಜೀವಿಸುವಂತೆ ನೀ ಮಾಡಿದಂತೆ ನಾವು ಮಾಡುವಂತೆ ನಿನ್ನ ಸೇವೆ ಕಾರ್ಯಗಳನ್ನು ನಿನ್ನ ಸುವಾರ್ತೆ ಕಾರ್ಯಗಳನ್ನು ಕೆಲಸಗಳನ್ನು ನಾವು ಮಾಡುವುದಕ್ಕೆ ಸಹಾಯ ಮಾಡು ದೇವರೇ. ನೀನು ಅಬ್ರಹಾಮನನ್ನು ಪರೀಕ್ಷಿಸಿದಾಗ ಅವನ ಆ ಪರೀಕ್ಷೆಯಲ್ಲಿ ಪಾಸಾದಂತೆ ದೇವ ಸಭೆ ಆದ ನಮ್ಮೆಲ್ಲರನ್ನು ಕೂಡ ನೀನು ಪ್ರತಿಯೊಂದೊಂದು ದಿನವೂ ಕೂಡ ನೀನು ಪರೀಕ್ಷಿಸುವಂಥ ದೇವರು ನಮ್ಮನ್ನು ಅನೇಕ ವಿಧದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಸಿದ್ದಿ. ಆ ಎಲ್ಲ ಪರೀಕ್ಷೆಯಲ್ಲಿ ನಾವು ಅನೇಕ ಬಾರಿ ಸೋತು ಹೋಗಿದ್ದೇವೆ, ಅನೇಕ ಬಾರಿ ನಾವು ಫೇಲ್ ಆಗಿದ್ದೇವೆ ದೇವರ. ಮತ್ತೆ ನೀ ನಮಗೆ ಇಡುವಂಥ ಮುಂದೆ ನಾವು ಪರೀಕ್ಷೆ ಎಲ್ಲ ಪರೀಕ್ಷೆಗಳಲ್ಲೂ ನಾವು ಕ್ರಿಸ್ತನ ಹಾಗೆ ದೇವರ ಸೈತಾನನ್ನು ತಂದು ಹಾಕುವ ಎಲ್ಲ ಶೋಧನೆಗಳಲ್ಲಿ ನಾವು ಜಯಶಾಲಿಗಳಾಗಿ ನಾವು ನಡೆಯುವಂತೆ ಆಶೀರ್ವದಿಸು. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರ. ನಿನ್ನಿಂದ ನಾವು ಪರಲೋಕ ರಾಜ್ಯದಲ್ಲಿ ಜಯಮಾಲೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವೆಲ್ಲ ದೇವ ಜನರು ಓಡುವಂತೆ ನಮ್ಮ ಎಲ್ಲರ ಮೇಲೆ ದೇವರಾತ್ಮನೇ ನೀನು ಚಲಿಸು. ನಿನ್ನ ಬಲವುಳ್ಳ ಅಸ್ತವು ಎಲ್ಲರನ್ನು ಮುಟ್ಟಲಿ, ಎಲ್ಲರೂ ನಿನ್ನ ಜಯದ ಆತ್ಮವನ್ನು ಹೊಂದಿಕೊಳ್ಳಲಿ. ಎಲ್ಲರೂ ಎಲ್ಲಾದರೂ ಪರಿಶೋಧನೆಗಳಲ್ಲಿ ಅವರೆಲ್ಲರೂ ಜಯ ಹೊಂದುವಂತೆ ದೇವರಾತ್ಮನೇ ನಿಂತಾನೆ. ಅವ್ರಿಗೆಲ್ಲರಿಗೂ ನೀನು ಬಲವಾಗಿರು, ನಿನ್ನ ಬಲದಿಂದ ಅವರು ಲೋಕವನ್ನು ಜಯಿಸಲಿಕ್ಕೆ ಸಹಾಯವನ್ನು ಮಾಡು. ಪರಿಶೋಧನೆಗಳೆಲ್ಲವನ್ನು ಜಯಿಸಲಿಕ್ಕೆ ಸಹಾಯವನ್ನು ಮಾಡು. ನೀನೇ ಆಶೀರ್ವದಿಸಿ ನಡೆಸು. ಎಲ್ಲ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತ ಯೇಸುವಿನ ಪ್ರಾರ್ಥಿಸಿ ಬಿಡುವಂತಿದ್ದೇವೆ ತಂದೆ ಆದ ದೇವರೇ. ಆಮೇ ನಮ್ಮ ತಂದೆ ದೇವರ ಪ್ರತಿಕರ್ತನಾದ ಸೂಕ್ತ ಕೃಪೆ ಪವಿತ್ರ ಆತ್ಮನ ತಗ್ಗಿದ್ದೇನೆ. ನೀವು ಸದಾಕಲು ನಮ್ಮೆಲ್ಲರ ಸಂಗಡವೂ ಇರಲಿ.